ಒಂದು ಸಂಘಟನೆ ಮನಸ್ಸು ಮಾಡಿದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಎಷ್ಟು ಎತ್ತರ ಮಟ್ಟಕ್ಕೂ ಕೂಡ ಬೆಳೆಸಲಿಕ್ಕೆ ಸಾಧ್ಯ ಅನ್ಲಿಕ್ಕೆ ನಂದೇ ಒಂದು ಒಳ್ಳೆಯ ಒಂದು ಉದಾಹರಣೆ ಇನ್ನೆರಡೂವರೆ ಮೂರು ವರ್ಷದಲ್ಲಿ ಇಡೀ ನಮ್ಮ ದೇಶದ ಅಭಿವೃದ್ಧಿ ಪಥದಲ್ಲಿ ಸರಿಸಮಾನವಾಗಿ ಹೆಜ್ಜೆಡುವಂಥ ಕ್ಷೇತ್ರ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಆಗುತ್ತೆ ಯಾವ ರೀತಿ ದೂರದ ಮಗನ ಬಗ್ಗೆ ಸ್ವಲ್ಪ ಪ್ರೀತಿ ಹೆಚ್ಚು ಹಾಗೆ ನನ್ನ ಬೈಂದೂರು ಕ್ಷೇತ್ರಕ್ಕೂ ಕೂಡ ಒಂದು ಹೆಚ್ಚಿನ ಒಂದು ಮುಷ್ಟಿ ಹೆಚ್ಚಿಗೆ ಕೊಟ್ಟು ಇದನ್ನು ಅಭಿವೃದ್ಧಿ ಮಾಡಬೇಕು ಅಂಥೇಳಿ ನಂದು ಸನ್ಮಾಷ್ಯದ ಸುಪ್ಮ ಶೆಟ್ಟರ್ ಅವರ ಒಂದು ಅಪೇಕ್ಷೆ ಇದೆ ಕಸ್ತೂರಿ ರಂಗನ್ ವರದಿಯನ್ನು ಇಂಪ್ಲಿಮೆಂಟ್ ಮಾಡೋವಂಥ ದಿಕ್ಕಿನಲ್ಲಿ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಮಾತ್ರ ಪರಿಸರ ಪರವಾಗಿ ಅದರಲ್ಲಿ ಕೊಟ್ಟಿದ್ದಾರೆ ಸಂಪುಟ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ನಮ್ಮ ಸಾಮಾನ್ಯ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವಕಾಶಗಳು ಎಲ್ಲದಕ್ಕೂ ಮಾಜಿ ಅಂತ ಇದೆ ಆದರೆ ಈ ಬಿಜೆಪಿ ಕಾರ್ಯಕರ್ತ ಅಂತ ಇದೆಯಲ್ಲ ಅದಕ್ಕೆ ಮಾಜಿ ಅಂತ ಪದ ಯಾವತ್ತೂ ಕೂಡ ಇಲ್ಲ ಹದಿನೆಂಟು ಕೋಟಿ ಸದಸ್ಯತ್ವವನ್ನು ಹೊಂದಿರುವಂಥ ಏಕೈಕ ಒಂದು ರಾಜಕೀಯ ಪಕ್ಷ ಅದು ಬಿಜೆಪಿ ಅದರ ಒಬ್ಬ ಸದಸ್ಯನಕ್ಕೆ ಅದು ನನಗೆ ಅತ್ಯಂತ ಹೆಮ್ಮೆ ಅನ್ನಿಸುತ್ತೆ ನಮಸ್ಕಾರ ವೀಕ್ಷಕರೇ ಕುಂದಾಪುರ ಡಾಟ್ ಕಾಮ್ ಮಾತುಕತೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಕಾರ್ಯಕ್ರಮದ ಅತಿಥಿ ಯುವ ನಾಯಕರು ಹಾಗೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಬಿ ವೈ ರಾಘವೇಂದ್ರ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ತಾವು ಮೂರನೇ ಬಾರಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ತಮಗೆ ಒಂದು ಸಂಘಟನೆ ಮನಸ್ಸು ಮಾಡಿದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಎಷ್ಟು ಎತ್ತರ ಮಟ್ಟಕ್ಕೂ ಕೂಡ ಬೆಳೆಸಲಿಕ್ಕೆ ಸಾಧ್ಯ ಅನ್ನಲಿಕ್ಕೆ ನನ್ನದೇ ಒಂದು ಒಳ್ಳೆಯ ಒಂದು ಉದಾಹರಣೆ ಯಾಕೆಂದರೆ ನಾನು ವಿದ್ಯಾರ್ಥಿ ದೆಸೆಯಲ್ಲಿ ವಿಶೇಷವಾಗಿ ನನ್ನ ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲನ್ನು ನಮ್ಮ ಬೆಂಗಳೂರು ಹತ್ತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಶಾಲೆ ಇದೆ ಜನಸೇವಾ ವಿದ್ಯಾ ಕೇಂದ್ರ ಅಂಥೇಳಿ ಅಲ್ಲಿ ನಮ್ಮ ತಂದೆಯ ಒಂದು ರಾಜಕೀಯ ಶೆಡ್ಯೂಲು ಮನೇಲಿ ಆ ಪ್ರೈವೇಸಿ ಓದಲಿಕ್ಕೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ವಾತಾವರಣ ಇಲ್ಲದಂಥ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿ ಆಶ್ವಾದ ಮಾಡಿ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ಅಲ್ಲಿ ಕಳಿಸ್ಕೊಟ್ರು ಅಂದರೆ ಅಲ್ಲಿ ನನಗೆ ಮೂಲ ಒಂದು ಅನೇಕ ಪರಿವಾರದ ಹಿರಿಯರ ಒಂದು ಆಶೋದ ಸಿಕ್ತು ಒಂದು ಅತ್ಯುತ್ತಮವಾದಂಥ ಒಂದು ವಿದ್ಯಾರ್ಥಿಯಾಗಿ ಹೊರ ಬರುವಂಥ ಒಂದು ಅವಕಾಶ ನನಗೆ ಅಲ್ಲಿ ಸಂಘಟನೆ ಮಾಡಿಕೊಡ್ತು ಅದಾದಮೇಲೆ ನನ್ನ ಡಿಗ್ರಿ ಆದಮೇಲೆ ಎಸ್ಪೆಷಲಿ ನಾನು ಬಿ ಬಿ ಎಮ್ ಮಾಡಬೇಕಾದಾಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಚಿಕ್ಕಮಂಗ್ಳೂರು ನಾಲ್ಕು ಜಿಲ್ಲೆಯಿಂದ ಒಂದು ಕುವೆಂಪು ಯೂನಿವರ್ಸಿಟಿಗೆ ಸೆನೆಟ್ ಮೆಂಬರ್ ಆಗಿ ನಾನು ಸೇವೆ ಸಲ್ಲಿಸುವಂಥ ಒಂದು ಅವಕಾಶ ನನಗೆ ಅಖಲೆ ಭಾರತಿ ವಿದ್ಯಾರ್ಥಿ ಪರಿಷತ್ ಮಾಡಿಕೊಡ್ತು ತದನಂತರ ಶಿಕಾರಿಪುರ ಪುರಸಭೆ ಸದಸ್ಯನಾದೆ ಅದಾದ ಮೇಲೆ ಒಬ್ಬ ಸಾಮಾನ್ಯ ಪುರಸಭೆ ಸದಸ್ಯಂಥ ನನ್ನನ್ನು ಕ್ಷೇತ್ರ ಜನ ಬೆಳೆಸಿದರು ಆಶ್ವಾದನೆ ಮಾಡಿದ್ರು ಒಂದು ಇನ್ನೊಂದು ನನಗೊಂದು ಶಕ್ತಿ ಬಿ ಜೆ ಪಿ ಕಾರ್ಯಕರ್ತ ಅನ್ನೋ ಜೊ ಜೊತೆಗೆ ಒಬ್ಬ ಯಡಿಯೂರಪ್ಪನವರ ಮಗ ಒಬ್ಬ ಹೋರಾಟಗಾರರು ಒಬ್ಬ ತಂದೆಯವರು ಆ ಒಂದು ಆಶೀರ್ವಾದ ನನಗೆ ಸೊ ಇದೆಲ್ಲದ ಒಂದು ಪ್ರತಿಫಲವಾಗಿ ಇವತ್ತು ಸಂಸತ್ ಸದಸ್ಯನಾಗಿ ಜನರ ಒಂದು ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ ಇಷ್ಟು ಮಾತ್ರ ಹೇಳ್ತೀನಿ ಯಾವುದೂ ಕೂಡ ಶಾಶ್ವತ ಅಲ್ಲ ಆದರೆ ನಮಗೆ ಸಿಕ್ಕುವಂಥ ಕೊಟ್ಟಂಥ ಒಂದು ಅವಕಾಶ ಏನು ಜನ ನಂಗೆ ಮಾಡಿಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಮಾಡಿಕೊಂಡು ಎರಡೂ ಥರ ಉಪಯೋಗಿಸ್ಕೊಬೋದು ಇದನ್ನು ಲಗ್ಸುರಿಯಾಗಿ ಬೇರೆ ರೀತಿಯಂಥ ರಾಜಕಾರಣಿ ಮಕ್ಕಳು ಅಂತಲೂ ಸಮಯ ಕಳಿಬೋದು ಇದು ನನ್ನ ಕರ್ತವ್ಯ ನನ್ನ ಜವಾಬ್ದಾರಿ ಹೆಚ್ಚಾಗಿದೆ ಅಂಥೇಳಿ ಈ ಇನ್ಫ್ಲುಯೆನ್ಸ್ಗಳನ್ನು ಒಂದು ರಾಷ್ಟ್ರೀಯ ಪಕ್ಷ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಸರ್ಕಾರ ಕೇಂದ್ರದಲ್ಲಿ ರಾಜ್ಯದಲ್ಲಿ ಸನ್ಮಾನಿಸಿದ ಯಡಿಯೂರಪ್ಪನವರ ಬಿ ಜೆ ಪಿ ಸರ್ಕಾರ ಐತೆ ಈ ಎರಡೂ ಇನ್ಫ್ಲುಯೆನ್ಸನ್ನು ಉಪಯೋಗಿಸ್ಕೊಂಡು ನಮ್ಮ ಜನರಿಗೆ ಆಶೋಧನ ಮಾಡಿದಂಥ ಕಟ್ಟಕಡೆಯ ವ್ಯಕ್ತಿಗೆ ಹೆಚ್ಚು ಹೆಚ್ಚು ಕೆಲಸ ಮಾಡಲಿಕ್ಕೂ ಕೂಡ ಒಳ್ಳೆಯ ಅವಕಾಶ ಇದೆ ಸೊ ಇದನ್ನು ಉಪಯೋಗಿಸ್ಕೊಂಡು ಜನರ ಸೇವೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಬಾಲ್ಯದಿಂದಲೂ ಬಿ ಎಸ್ ಯಡಿಯೂರಪ್ಪನವರ ಹೋರಾಟ ರಾಜಕೀಯ ಬದುಕನ್ನು ಕಂಡು ಬೆಳೆದವರು ಆ ಸಮಯದಲ್ಲಿ ತಮಗೆ ಶಾಸಕ ಸಂಸದರಾಗುವ ಹಂಬಲವಿತ್ತೆ ಒಂದು ಅವಕಾಶಗಳು ಒಂದು ಸಂಘಟನೆ ಗುರುಸುವಂಥ ಕೆಲಸ ಹೌದು ಈ ವ್ಯಕ್ತಿಯನ್ನು ಬೆಳೆಸಿದರೆ ಸಂಘಟನೆ ಒಂದು ಶಕ್ತಿ ತುಂಬೋದು ಅನ್ನೋದೊಂದು ನಂಗೆ ಸಂಘಟನೆ ಕೊಟ್ಟಂಥ ಒಂದು ಶಕ್ತಿ ಮತ್ತೆ ಯಾವುದೇ ಒಬ್ಬ ವ್ಯಕ್ತಿಗೆ ಗುರುನೂ ಇರ್ತಾರೆ ಗುರಿನೂ ಇರಬೇಕಾಗತ್ತೆ ಇಲ್ಲಾಂದರೆ ಅದು ಅರ್ಥ ಅರ್ಥ ಇಲ್ಲದ ಒಂದು ಜೀವನ ಆಗುತ್ತೆ ಅದೃಷ್ಟಿಯಿಂದ ನನಗೆ ಗುರು ಮತ್ತು ಗುರಿ ಎರಡೂ ಕೂಡ ಕೊಡೋಂಥ ಒಂದು ಅವಕಾಶ ನನ್ನ ಸಂಘಟನೆ ನಮ್ಮ ತಂದೆಯೇ ನಮ್ಮ ತಾಯಿ ಆಶೀರ್ವಾದ ಇದೆಲ್ಲದೂ ಕೂಡ ಮತ್ತು ವಿಶೇಷವಾಗಿ ಈಗ ಬೆಳೆಸ್ತಿರುವಂಥ ನನ್ನ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ಜನ ಆಶೀರ್ವಾದ ಅವರು ಕೂಡ ನೀವು ಈ ದಿಕ್ಕಲ್ಲಿ ಹೋಗಬೇಕು ಅಂತ ನನಗೆ ಹಾರೈಸ್ತಾ ಇದ್ದಾರೆ ಇದೆಲ್ಲರ ಪ್ರತಿಫಲವಾಗಿ ಇವತ್ತು ನನಗೆ ಈ ಅವಕಾಶವನ್ನು ನನಗೆ ಈ ಎತ್ತರ ಮಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದೆ ನಿಮ್ಮ ರಾಜಕೀಯ ಗುರುವೂ ಆಗಿರುವ ತಂದೆಯವರ ಯಾವ ಗುಣವನ್ನು ಬಹುವಾಗಿ ಮೆಚ್ಚಿದ್ದೀರಿ ಮತ್ತು ಸಾಮಾಜಿಕ ಬದುಕಿನಲ್ಲಿ ಪಾಲಿಸ್ತಾ ಇದ್ದೀರಿ ವ್ಯಕ್ತಿಯ ಕೆಲವು ಹಂತ ಆ ಜೀವನದ ಹಂತದಲ್ಲಿ ಕೆಲವು ವ್ಯಕ್ತಿಗಳ ಗುಣಗಳು ಬದಲಾವಣೆಗಳು ಆಗ್ತಾ ಹೋಗುತ್ತೆ ನಮ್ಮ ತಂದೆಯ ಮೊದಲನೇ ಆ ಸಿಟ್ಟಿನ ಸ್ವಭಾವ ಸಿಟ್ಟಿದ್ದಲ್ಲಿ ಒಂದು ತುತ್ತು ಊಟ ಸಿಗುತ್ತೆ ಅಂತ ನಾವು ಕೇಳಿದ್ದೀವಿ ಅವರಿಗೆ ಈ ಪ್ಲೀಸ್ ಮಾಡೋಂಥದ್ದು ಡ್ಯೂಯಲ್ ಗೇಮ್ ಮಾಡೋದು ಈ ಥರದ್ದು ಯಾವುದು ಕೂಡ ಅವ್ರ ಜೀವನದಲ್ಲಿ ಅವ್ರು ಅರ್ಥ ಮಾಡಿ ಏನೇ ಇದ್ದರೂ ಕೂಡ ನೇರವಾಗಿ ಅವರು ಇದ್ದದ್ದು ಇದ್ದಕ್ಕೆ ಇದ್ದಂತೆ ಅವರ ಭಾವನೆಗಳನ್ನು ಯಾಕೆಂದರೆ ನಮ್ಮನ್ನು ಕಾಯುವಂಥದ್ದು ಒಂದು ಮನಸ್ಸು ಅಂತ ಒಂದು ಏನಿದೆ ಆ ಮನಸ್ಸಿಗೆ ಸರಿಯಾಗಿ ನಾವು ನಡ್ಕೊಳ್ಬೇಕಾಗತ್ತೆ ಆ ನಮ್ಮ ನಮ್ಮ ತಂದೆಯವರಿಗೆ ಆ ಒಂದು ಶಕ್ತಿ ಆ ಹೋರಾಟ ಇರ್ಬೋದು ನೇರವಾಗಿ ಹೇಳುವಂಥದ್ದು ಇರ್ಬೋದು ಮುಚ್ಚುಮರ ಇಲ್ಲದಂಗೆ ಒಂದು ಜನರ ಮಧ್ಯೆ ಅವ್ರ ಸಮಸ್ಯೆಗಳನ್ನು ತಲುಪಿಸೋಂಥ ಕೆಲಸಗಳು ಇದೆಲ್ಲದೂ ಕೂಡ ಇವತ್ತು ಅವರಿಗೆ ಆ ಮೊದಲಿರುವಂಥ ಸಿಟ್ಟು ಇವತ್ತು ಅಷ್ಟೇ ಈ ಇವತ್ತಿನ ಒಂದು ಗೌರವಂತ ನಾಲ್ಕನೇ ಬಾರಿಗೆ ಪ್ರಮಾಣ ಪ್ರಮಾಣ ವಚನ ತೆಗೆದುಕೊಂಡಿದ್ದಾರೆ ಎಲ್ಲದೂ ಕೂಡ ಸೂಕ್ಷ್ಮ ಗಮನಿಸ್ತಾರೆ ಮಾತು ಕಮ್ಮಿ ಮಾಡಿದ್ದಾರೆ ಮತ್ತು ಅವ್ರು ಹೇಳ್ತಾಯಿದ್ರು ಜೀವನದಲ್ಲಿ ಯಾವತ್ತೂ ಕೂಡ ಸಾಧನೆ ಮಾತಾಡಬೇಕು ಮಾತಾಡೋಂಥದ್ದೇ ಸಾಧನೆ ಆಗಬಾರ್ದು ಅಂಥೇಳಿ ಅವ್ರ ಹೋರಾಟನೂ ಕೂಡ ಮಾಡಿದ್ರು ಸಾವಿರಾರು ಗಟ್ಟಲೆ ಸಭೆಗಳನ್ನು ಕೂಡ ಮಾಡಿದ್ರು ಇವತ್ತು ಮಾತು ಕಮ್ಮಿ ಮಾಡಿ ಅವರ ಕರ್ತವ್ಯ ಕಡೆಗೆ ಹೆಚ್ಚು ಈ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಆ ಎಪ್ಪತ್ತ ಆರರ ಇಳಿ ವಯಸ್ಸಿನಲ್ಲೂ ಕೂಡ ಯಾವ ರೀತಿ ದೈಹಿಕವಾಗಿ ಮಾನಸಿಕವಾಗಿ ಅವರ ಶಕ್ತಿಯನ್ನು ಇಟ್ಕೊಂಡು ಒಂದು ರೋಲ್ ಮಾಡೆಲ್ ಆಗಿ ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಸುತ್ತಾ ಇದ್ದಾರೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಇದೆಲ್ಲದೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಇಡೀ ಅವರ ನಾನು ಹೇಳ್ತೇನೆ ಅವರ ಒಂದು ರಾಜಕೀಯ ಜೀವನ ಆದ್ಯತೆ ಕುಟುಂಬ ಅನ್ನೋಕ್ಕಿಂತ ನನ್ನ ಆಶ್ವಾದನೆ ಮಾಡಿದಂಥ ಜನರಿಗೋಸ್ಕರ ಅವರು ಸಮರ್ಪಣೆ ಮಾಡ್ಕೊಂಡು ಸಮಯವನ್ನು ಕೊಟ್ಟಿದ್ದಾರೆ ಸಂಸದ ಬಿ ವೈ ರಾಘವೇಂದ್ರ ಅವರ ಅಭಿವೃದ್ಧಿಯ ಕನಸು ಹಾಗೂ ಕ್ಷೇತ್ರದ ಜನತೆಯ ಆಶೋತ್ತರಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದ ಎರಡನೇ ಅವಧಿಯಲ್ಲಿ ಈಡೇರ್ತಾ ಇದೆಯಾ ನೂರಕ್ಕೆ ನೂರು ಸರ್ ಯಾಕೆಂದರೆ ನಾನು ಮೊದಲನೇ ಬಾರಿಗೆ ಸಂಸತ್ ಸದಸ್ಯನಿದ್ದಾಗ ಕೇಂದ್ರದಲ್ಲಿ ಸನ್ಮಾನಿಸುತ್ತ ಮನಮೋಹನ್ ಸಿಂಗ್ ಸರ್ಕಾರ ಸೊ ಈ ಸಂದರ್ಭದಲ್ಲಿ ಹೆಚ್ಚು ನನಗೆ ಅನುದಾನಗಳನ್ನು ತರಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಆದರೂ ಕೆಲವು ನನ್ನ ವೈಯಕ್ತಿಕ ಸಂಬಂಧಗಳ ಮೇಲೆ ಕೆಲವು ಯೋಜನೆಗಳನ್ನು ತರುವಂಥ ಪ್ರಯತ್ನ ಮಾಡಿದೆ ಆದರೆ ಈ ಬಾರಿ ಸನ್ಮಾನ್ಯತ ನರೇಂದ್ರ ಮೋದಿಜಿಯವರ ಸರ್ಕಾರ ನಮ್ಮ ಬಿ ಜೆ ಪಿ ಒನ್ ಆರ್ ನಮ್ಮ ಎನ್ ಡಿ ಎ ಒನ್ ಗೋರ್ಮೆಂಟ್ ಮೊದಲನೇ ಟರ್ಮಲ್ಲಿ ಮೋದಿಜಿಯವರ ಮೊದಲೇ ಟರ್ಮಲ್ಲಿ ನಮ್ಮ ತಂದೆ ಮೂರುವರೆ ವರ್ಷ ಸಂಸತ್ ಸದಸ್ಯರಾಗಿದ್ದರು ಆದಮೇಲೆ ನನಗೆ ಬೈ ಎಲೆಕ್ಷನ್ಲಿ ಒಂದು ಸಿಕ್ಸ್ ಮಂತ್ಸ್ ಸರ್ವಿಸ್ ಮಾಡುವಂಥ ಒಂದು ಅವಕಾಶ ಆ ಟೈಮಲ್ಲಿ ನಮ್ಮ ತಂದೆಯನ್ನು ಫಾಲೋ ಅಪ್ ಮಾಡಿದರು ಅದನ್ನು ತುದಿ ಮುಡಿಸುವಂಥ ಪ್ರಯತ್ನಗಳು ಆಗಲಿಕ್ಕೆ ಒಂದು ಅವಕಾಶಗಳು ಸಿಕ್ತು ತದನಂತರ ಈ ಪಿರಿಯಡ್ನಲ್ಲಿ ದಟ್ ಮೀನ್ಸ್ ಈಗ ಸರ್ಕಾರ ನಮ್ಮ ಇಂಡಿಯಾ ಟು ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ನಮ್ಮ ಕೇಂದ್ರದ ಎಲ್ಲ ಸಚಿವರ ಒಂದು ಸಹಕಾರ ಮತ್ತು ಸರ್ಕಾರದ ಆದ್ಯತೆ ಏನಿದೆ ಗೌರವಂತ ಪ್ರಧಾನಮಂತ್ರಿಗಳು ಕಡೆಯ ವ್ಯಕ್ತಿಗೆ ಈ ಅಂತ್ಯೋದಯ ಕಾರ್ಯಕ್ರಮಗಳನ್ನು ಜಾರಿ ತರಬೇಕು ಅಂತ ಅವರು ಹೇಳ್ತಾ ಇದ್ದಾರೆ ಎಕ್ಸಾಂಪಲ್ ಉದಾಹರಣೆಗೆ ನಾನು ನಿನ್ನೆ ಐನೂರ ಐವತ್ತು ಕೋಟಿಯ ನೀರಾವರಿ ಯೋಜನೆಗೆ ನಿನ್ನೆ ಚರ್ಚೆ ಮಾಡಿದ್ವಿ ಡಿ ಪಿ ಆರ್ ಮಾಡಿದ್ವಿ ಎಲ್ಲದೂ ಕೂಡ ಮಾಡಿದ್ವಿ ಕೇಂದ್ರದ ಜಲ್ ಜೀವನ್ ಮಿಷನ್ ಹೇಳಿ ಇದಕ್ಕೆ ಒಂದು ಸಪ್ರೇಟ್ ಒಂದು ಕ್ಯಾಬಿನೆಟ್ ಟ್ರ್ಯಾಂಕು ಅದಕ್ಕೆ ಆಕೆ ಒಂದು ಪೋರ್ಟ್ಫೋಲಿಯೋ ಇಟ್ಟು ಇವತ್ತು ಆ ಒಂದು ಕಟ್ಟಕಡೆ ವ್ಯಕ್ತಿಯು ಕೂಡ ಶುದ್ಧವಾದಂಥ ನೀರನ್ನು ಕೊಡಬೇಕು ಅಂತೇಳಿ ಅವರ ಒಂದು ಚಿಂತನೆ ಇದೆ ಈಗಾಗಲೇ ಆ ಚಿಂತನೆಯನ್ನು ಜಾರಿ ತರಲಿಕ್ಕೆ ನಮ್ಮ ಕಟ್ಟಕಡೆ ಹಳ್ಳಿ ನಮ್ಮ ಬೈಂದೂರಿನಲ್ಲಿ ಡೆಲ್ಲಿಯಲ್ಲಿ ಬೈಂದೂರಲ್ಲಿ ಅಂದರೆ ಅಲ್ಲಿ ಪ್ರಧಾನಮಂತ್ರಿಗಳು ಏನು ಹೇಳ್ತಾರೆ ಇಲ್ಲಿ ಗ್ರಾಮಾಂತರದಲ್ಲಿ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ ಥ್ರೂ ನಮ್ಮ ಚುನಾಯಿತ ಪ್ರತಿನಿಧಿಗಳ ಮುಖಾಂತರ ನಮ್ಮ ಎಕ್ಸಿಕ್ಯೂಟಿವ್ ಮುಖಾಂತರ ಇದೆಲ್ಲದೂ ಕೂಡ ಇಂಪ್ಲಿಮೆಂಟ್ ಆಗುವಂಥ ದಿಕ್ಕಿನಲ್ಲಿ ಗಮನವನ್ನು ಕೊಡ್ತಾ ಇದ್ದೀವಿ ಬೇರೆ ಬೇರೆ ಅನೇಕ ಯೋಜನೆಗಳು ಬರ್ತಾ ಇದೆ ನಮ್ಮ ಬೈಂದೂ ಕ್ಷೇತ್ರ ಸಾಕಷ್ಟು ತರ್ತಾ ಇದೆ ಸರ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಮೂರನೇ ಅವಧಿಗೆ ಸಂಸದರಾಗಿದ್ದೀರಿ ಕ್ಷೇತ್ರಕ್ಕೆ ತಮ್ಮ ಕೊಡುಗೆ ಏನು ಒಂದು ನಂಜುಂಡಪ್ಪ ವರದಿ ಪ್ರಕಾರ ನನ್ನ ಎಂಟು ವಿಧಾನಸಭಾ ಕ್ಷೇತ್ರ ಶಿವಮೊಗ್ಗ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರ ನಮ್ಮ ಉಡುಪಿ ಜಿಲ್ಲೆಯ ಬೈಂದೂರು ಕ್ಷೇತ್ರ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರ ಇದರಲ್ಲಿ ಐದು ತಾಲೂಕುಗಳು ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ತಾಲೂಕು ಅಂತ ಪಟ್ಟಿಯಲ್ಲಿದೆ ಸೊ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂಥೇಳಿ ಅದು ಶೈಕ್ಷಣಿಕವಾಗಿ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಒಂದು ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ವಿಶೇಷವಾಗಿ ಯುವ ಶಕ್ತಿಗೆ ಉದ್ಯೋಗನ ಕೊಡಬೇಕಾಗತ್ತೆ ಇದೆಲ್ಲದೂ ಕೂಡ ಒಂದು ಚಿಂತನೆಯಾಗಿಟ್ಕೊಂಡು ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಾ ಇದೆ ಒಂದೇ ಒಂದು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್ ಎಂ ವಿಶ್ವೇಶ್ವರ ನಮ್ಮ ಭಾರತ ರತ್ನ ಅವ್ರ ಹಿಂದೆ ಹತ್ತತ್ರ ಎಂಬತ್ತು ವರ್ಷ ಕೆಳಗೆ ಭದ್ರಾವತಿಯಲ್ಲಿ ವಿ ಐ ಎಸ್ ಎಲ್ ಐರನ್ ಸ್ಟೀಲ್ ಇಂಡಸ್ಟ್ರಿ ಮತ್ತು ಪೇಪರ್ ಮಿಲ್ ಮಾಡಿದರು ಶುಗರ್ ಫ್ಯಾಕ್ಟ್ರಿ ಮಾಡಿದರು ಇವತ್ತು ಈ ಮೂರೂ ಇಂಡಸ್ಟ್ರಿ ಸಿಕ್ಕ ಯೂನಿಟ್ ಆಗಿದೆ ಹಾಗಾಗಿ ಕೇಂದ್ರದಲ್ಲಿ ಸನ್ಮಾನ್ಸುತ ಧರ್ಮೇಂದ್ರ ಪ್ರಧಾನ್ ನಮ್ಮ ಐರನ್ ಸ್ಟೀಲ್ ಮಿ ಮಿನಿಸ್ಟ್ರನ್ನು ನಾನು ಭೇಟಿಯನ್ನು ಮಾಡಿ ವಿನಂತಿ ಮಾಡಿಕೊಂಡು ಈಗಾಗಲೇ ಅದು ಪ್ರೈವೇಟೈಸೇಷನ್ಗೆ ಕಾಲ್ ಮಾಡಾಗಿದೆ ಸೊ ಈ ಸಂದರ್ಭದಲ್ಲಿ ಆ ವಿ ಎಸ್ ಐ ಎಸ್ ವಿ ಐ ಎಸ್ ಎಲ್ ಇಂಡಸ್ಟ್ರಿಯನ್ನು ಪುನಶ್ಚನ ಮಾಡಲಿಕ್ಕೋಸ್ಕರ ಈಗಾಗಲೇ ಟೆಂಡರ್ ಕರೆದಿದ್ದಾರೆ ನಾಳೆ ಇನ್ವೆಸ್ಟರ್ಸ್ಗಳು ಬರ್ತಾ ಇದ್ದಾರೆ ಒಂದು ಇತಿಹಾಸ ಅದು ಯಾಕಂದರೆ ದೆಹಲಿಯಲ್ಲೂ ಕೂಡ ಆ ಭಾರತ ರತ್ನ ಪುಣ್ಯಾತ್ಮನ ಹೆಸರು ಅನೇಕ ಬ್ರಿಡ್ಜ್ಗಳಲ್ಲಿ ರಾರಾಜಿಸ್ತದೆ ಆದರೆ ಅವರ ಏನಿತ್ತು ಅವತ್ತು ಇಂಡಸ್ಟ್ರಿನ ಉಳಿಸ್ಕೊಳಕ್ಕೆ ಆಗಿಲ್ಲ ಸೊ ಈ ಸಂದರ್ಭದಲ್ಲಿ ನಮ್ಮ ಕೇಂದ್ರದ ಸಹಕಾರ ಎರಡನೇದು ಎಮ್ ಪಿ ಎಮ್ ಪೇಪರ್ ಮಿಲ್ ಮತ್ತು ಶುಗರ್ ಮಿಲ್ ಈಗ ಆಲ್ರೆಡಿ ಇದಕ್ಕೆ ಬೇಕಾದಂಥ ಸುಮಾರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಎಕರೆ ಲ್ಯಾಂಡ್ ಇದೆ ಪಲ್ಪ್ಸ್ ವುಡ್ ರಿಲೇಟೆಡ್ ಇವೆಲ್ಲ ಗ್ರೋ ಮಾಡಲಿಕ್ಕೋಸ್ಕರ ಇಷ್ಟೆಲ್ಲ ಇದ್ದರೂ ಕೂಡ ಇಂಡಸ್ಟ್ರಿ ಲಾಸ್ ಆಯಿತು ಸೊ ಅದನ್ನೀಗ ನಮ್ಮ ರಾಜ್ಯ ಸರ್ಕಾರ ಸನ್ಮನ್ಷದ ಯಡಿಯೂರಪ್ಪ ಸಾಹೇಬರು ಇದನ್ನು ಆದ್ದಿಕ್ಕೆಲ್ಲ ಪುನಶ್ಚೇತನ ಮಾಡೋದಕ್ಕಿನಲ್ಲಿ ಅವ್ರ ಸಾಕರಿಂದ ಅಲ್ಲಿ ಗಮನ ಇದ್ದೀವಿ ಉದಾಹರಣೆ ಜೋಗ್ ಫಾಲ್ಸು ದೇವ್ರು ಕೊಟ್ಟಂಥ ಒಂದು ಪ್ರಕೃತಿ ಟೂರಿಸಮ್ನಲ್ಲೇ ಅನೇಕ ದೇಶಗಳು ಅನೇಕ ರಾಜ್ಯಗಳು ಇವತ್ತು ಅಭಿವೃದ್ಧಿ ಆಗ್ತಾಯಿದೆ ಜನರು ಖರ್ಚು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡೋಲ್ಲ ಆದರೆ ಅವರಿಗೆ ಬೇಕಂಥ ಈ ಯಾತ್ರಾ ಸ್ಥಳಗಳನ್ನು ಅಭಿವೃದ್ಧಿ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆದರೆ ಯಾಕೋ ಏನೋ ಅದು ಅದು ಹಿಂದೆ ನಾವು ಬಿದ್ದಿದ್ವಿ ಆದಷ್ಟರಿಂದ ಈಗ ಜೋಗ್ ಫಾಲ್ಸಿಗೆ ಸುಮಾರು ನೂರ ಇಪ್ಪತ್ತು ಕೋಟಿ ವೆಚ್ಚವನ್ನು ಮಾಡಿ ವರ್ಷ ಪೂರ್ತಿ ಆ ನಾವು ನೋಡಬೇಕು ಯಾಕಂದರೆ ಓನ್ಲಿ ನಾವು ರೈನಿ ಸೀಸನ್ ಮಾತ್ರ ಮಳೆಗಾಲದಲ್ಲಿ ಮಾತ್ರ ಆ ಬ್ಯೂಟಿಯನ್ನು ನೋಡ್ತೀವಿ ಈಗ ವರ್ಷ ಪೂರ್ತಿ ಆ ಫಾಲ್ಸನ್ನು ನೋಡಲಿಕ್ಕೆ ಮತ್ತು ಅಲ್ಲಿ ಬೇಕಂಥ ಮೂಲಭೂತ ಸೌಕರ್ಯಗಳಿರ್ಬೋದು ಅಕೊಮಡೇಷನ್ ಇರ್ಬೋದು ಸೊ ಈ ರೀತಿ ಇದೆಲ್ಲದೂ ಕೂಡ ಕಣ್ಮುಂದಿಟ್ಕೊಂಡು ಈಗಾಗಲೇ ಆ ಭಾಗದ ಒಂದು ಸರ್ವಾಂಗೀಣ ಒಂದು ಟೂರಿಸಮ್ಗೆ ನಾಟ್ ಓನ್ಲಿ ಅದೊಂದಲ್ಲಿ ಹನ್ನೆರಡನೇ ಶತಮಾನದ ಶರಣಿ ಅಕ್ಕಮ ಅಕ್ಕಮಹಾದೇವಿ ಜನ್ಮಸ್ಥಳ ಅಭಿವೃದ್ಧಿ ಆಗ್ತಾ ಇದೆ ಯಾವ ರೀತಿ ನಮ್ಮ ದೆಹ ದೆಹಲಿಯ ಅಕ್ಷರಧಾಮ ಇದೆಯಲ್ಲ ಅದೇ ರೀತಿ ಸುಮಾರು ದೋಣಿಯಲ್ಲಿ ವಿ ದಟ್ ಮೀನ್ಸ್ ಬೋಟಲ್ಲಿ ಒಂದೂವರೆ ಕಿಲೋಮೀಟ್ರು ನಾವು ಪ್ರಯಾಣ ಮಾಡ್ತೀವಿ ಆ ಪ್ರಯಾಣದಲ್ಲಿ ನಾವು ಹನ್ನೆರಡನೇ ಶತಮಾನದ ಸುಮಾರು ಅರವತ್ತೆಪ್ಪತ್ತು ಶರಣರ ಇತಿಹಾಸವನ್ನು ಇವತ್ತೇನು ಲಂಡನ್ಗೆ ಹೋಗಿ ಸಂಬಂಧಿಸಿದ ಯಡಿಯೂರಪ್ಪ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಮೂರು ಕೋಟಿ ಕೊಡುಗೆ ಕೊಟ್ಟು ಆ ಥೇಮ್ಸ್ ನದಿಯ ದಡದಲ್ಲಿ ಬಸವಣ್ಣನವರ ಒಂದು ಪ್ರತಿಮೆಯನ್ನು ಮೊನ್ನೆ ಸಂಬಂಧಿಸಿದ ನರೇಂದ್ರ ಮೋದಿಜಿಯವರು ಉದ್ಘಾಟನೆ ಮಾಡಿದ್ದಾರೆ ಆ ಇತಿಹಾಸ ಇದೆಲ್ಲದೂ ಕೂಡ ನಾವು ತಿಳ್ಕೊಬೋದು ಇದು ಮೇನ್ ನಾವು ಪ್ರವಾಸೋದ್ಯಮ ಜೊತೆಗೆ ನಮ್ಮ ಯುವ ಶಕ್ತಿಗೆ ಹಳೆಯ ಇತಿಹಾಸವನ್ನು ತಿಳ್ಕೊಳ್ಬೇಕು ಹಳೆಯ ಇತಿಹಾಸವನ್ನು ನಾನು ನೋಡೋ ತಿಳ್ಕೊಳ್ಳೋದು ಮುಂದಿನ ಇತಿಹಾಸವನ್ನು ಬರಲಿಕ್ಕೆ ಸಾಧ್ಯ ಇಲ್ಲ ಸೊ ಆ ದೃಷ್ಟಿಯಿಂದ ಆ ಜಾಗದ ಒಂದು ಸರ್ವಾಂಗೀಣ ಒಂದು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ನಗರದ ಕೋಟೆ ಇರ್ಬೋದು ಜೊತೆಗೆ ನಮ್ಮ ಬೈಂದೂರಿನ ಕೊಲ್ಲೂರು ಮೂಕಾಂಬಿಕೆ ಆ ತಾಯಿಯ ಶಕ್ತಿಯಿಂದ ಪ್ರತಿ ವರ್ಷ ಲಕ್ಷಗಟ್ಟಲೆ ನಮ್ಮ ಭಕ್ತರು ಇಲ್ಲಿ ಬಂದು ಹೋಗ್ತಾ ಇದ್ದಾರೆ ನಾವು ಮಾಡೋದು ಏನಿಲ್ಲ ಪಾಪ ಅವ್ರ ಜೋಬಿಂದ ಅವರು ಆ ಕಾಣಿಕೆ ಹುಂಡಿಗೆ ದುಡ್ಡು ತುಂಬಿ ಹೋಗ್ತಾ ಇದ್ದಾರೆ ಇಲಾಖೆ ಚೆಲ್ಲ ಅನುದಾನ ಬರ್ತಾ ಇದೆ ಹಾಗಾಗಿ ಅವ್ರು ಬಂದಾಗ ಮೂಲಭೂತ ಸೌಕರ್ಯಗಳು ಇರ್ಬೋದು ಹ್ಯಾಗೋ ಕುಟುಂಬ ಸಮೇತ ಬಂದಿರ್ತಾರೆ ಒಂದಿನ ಸ್ಟೇ ಆಗಿ ಇಲ್ಲಿ ಸುತ್ತಮುತ್ತ ಪ್ರವಾಸೋದ್ಯಮಕ್ಕೆ ನಾವು ಆದ್ಯತೆಯನ್ನು ಕೊಡ್ಬೋದಾ ದಿಕ್ಕಲ್ಲಿ ಈಗಾಗಲೇ ನಿನ್ನೆ ನಾನು ಮ ಮರುವಂತೆ ಬೀಚ್ ಇರ್ಬೋದು ಪಡೂರಿ ಇರ್ಬೋದು ಆಮೇಲೆ ಸೋಮೇಶ್ವರ ಬೀಚ್ ಇರ್ಬೋದು ಇಲ್ಲಿ ಡೆವಲಪ್ ಮಾಡಲಿಕ್ಕೆ ನಿನ್ನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆಗೆ ಜಾಯಿಂಟ್ ಮೀಟಿಂಗ್ ಮಾಡಿ ಒಂದು ಟ್ವೆಂಟಿ ಫೈವ್ ಕ್ರಸ್ ಪ್ರಪೋಸಲ್ ರೆಡಿ ಮಾಡಲಿಕ್ಕೆ ಹೇಳಿದ್ದೀನಿ ಕೇಬಲ್ ಕಾರು ನಮ್ಮ ಕೊಲ್ಲೂರಿಂದ ಕೊಡ್ಚಾದ್ರಿಗೆ ಕೇಬಲ್ ಕಾರ್ ಹಾಗಾಗಿ ದೇವರು ಕೊಟ್ಟಂಥ ಸೃಷ್ಟಿ ಒಂದು ಕಡೆಗೆ ನದಿ ಇನ್ನೊಂದು ಕಡೆಗೆ ಸಮುದ್ರ ಈ ರೀತಿಯಂಥ ಪ್ರಕೃತಿ ಎಲ್ಲೂ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ಒಂದು ಒಳ್ಳೆ ರೀತಿಯಂಥ ಪ್ರವಾಸೋದ್ಯಮ ಹಬ್ ಮಾಡಬೇಕು ಈ ಎಲ್ಲರೂ ಕೂಡ ಬಂದು ಹೋಗೋ ರೀತಿಯಲ್ಲಿ ಆಗಬೇಕು ಮತ್ತು ವಿಶೇಷವಾಗಿ ಸಹಜವಾಗಿ ಯಾರೇ ಒಬ್ಬ ಆಗಿರ್ಬೋದು ಒಂದು ರಾಜ್ಯದಿಂದ ಒಂದು ದೇಶದಿಂದ ಬಂದು ಹೋಗ್ಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ನೋಡ್ತಾರೆ ಸೊ ದೃಷ್ಟಿಯಿಂದ ಸಮಯನೇ ದುಡ್ಡು ಅಂಥೇಳಿ ಟೈಮ್ ಇಸ್ ಮನಿ ಅಂಥೇಳಿ ಇವತ್ತು ಯೋಚನೆ ಮಾಡ್ತಿರೋಂಥ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಗೆ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಇವತ್ತು ವಿಮಾನ ನಿಲ್ದಾಣ ಆಗ್ತಾಯಿದೆ ಒಂದು ಹೆಮ್ಮೆಯ ಒಂದು ಕೊಡುಗೆ ನಮಗೆ ಅದು ನಮ್ಮ ಬೈಂದೂರು ಬೇರೆ ಅಲ್ಲ ಶಿವಮೊಗ್ಗ ಬೇರೆ ಅಲ್ಲ ಇವತ್ತು ನಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಮೀಟರ್ಸ್ ಲೆಂತ್ ಇರುವಂಥ ರನ್ ವೇ ಇನ್ ರಾತ್ರಿ ಇವನ್ ನೈಟು ನೈಟು ಕೂಡ ಲ್ಯಾಂಡ್ ಲ್ಯಾಂಡಿಂಗ್ ಆಗುವಂಥ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಇವತ್ತು ಪರಿಪೂರ್ಣವಾದಂಥ ಏರ್ಪೋರ್ಟನ್ನು ಈಗಾಗಲೇ ಸುಮಾರು ಮುನ್ನೂರ ಐವತ್ತು ಕೋಟಿ ವೆಚ್ಚವನ್ನು ಮಾಡಿ ಶಿವಮೊಗ್ಗದಲ್ಲಿ ನಾವು ಏರ್ಪೋರ್ಟನ್ನು ಮಾಡ್ತಾಯಿದ್ದೀವಿ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ಟ್ರೈನ್ಗಳು ಬರಲಿ ಒಂದು ಮೂರು ಸಾವಿರ ತ್ರೀ ತೌಸಂಡ್ ಅವರ್ಸ್ ರನ್ ಆದಮೇಲೆ ಆ ಟ್ರೈನ್ ಸರ್ವಿಸ್ ಮಾಡಬೇಕಾಗತ್ತೆ ರೈಲ್ವೆ ಕೋಚಿಂಗ್ ಡಿಪೋ ರೈಲ್ವೆ ಟರ್ಮಿನಲ್ ಇವತ್ತು ನಾವು ಬೆಂಗಳೂರಿನಲ್ಲಿ ನೋಡ್ತೀವಿ ಮೈಸೂರಿನಲ್ಲಿ ನೋಡ್ತೀವಿ ಹುಬ್ಬಳ್ಳಿಯಲ್ಲಿ ನೋಡ್ತೀವಿ ಗುಲ್ಬರ್ಗದಲ್ಲಿ ನೋಡ್ತೀವಿ ಸೊ ಇದು ಐದನೇ ಟರ್ಮಿನಲ್ಲು ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಇದೆ ಅದಕ್ಕೋಸ್ಕರ ಸನ್ಮಾನಷ ನರೇಂದ್ರ ಮೋದಿಜಿಯವರ ಸರ್ಕಾರದಲ್ಲಿ ಮೊದಲನೇ ಬಜೆಟ್ನಲ್ಲೇ ಸೆವೆಂಟಿ ಫೈವ್ ಕ್ರೋರ್ಸ್ ಹಣವನ್ನು ಇಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಮ್ಮ ಬೈಂದೂರಿನಲ್ಲಿ ವಿಶೇಷವಾಗಿ ಇವತ್ತು ಲಕ್ಷಗಟ್ಟಲೆ ಭಕ್ತರು ಇವತ್ತು ಕೇರಳ ಸರೌಂಡಿಂಗ್ ಸುತ್ತಮುತ್ತ ರಾಜ್ಯದಿಂದ ಜನ ಬರ್ತಾಯಿದ್ದಾರೆ ಸೊ ಹಾಗಾಗಿ ನಮ್ಮ ಮೂಕಾಂಬಿಕಾ ರೈಲ್ವೆ ಸ್ಟೇಷನಿಗೆ ನಮ್ಮ ಅನುದಾನ ಏನೇ ಕೊರತೆ ಇದ್ರು ಕೂಡ ಅದು ರಾಜ್ಯ ಸರ್ಕಾರದಿಂದ ಕೂಡ ಸನ್ಮಾನ್ಸಿದ ಯಡಿಯೂರಪ್ಪನವರು ಹಿಂದ್ ಮುಖ್ಯಮಂತ್ರಿಗಳು ಇದ್ದಾಗೂ ಕೂಡ ಅನುದಾನವನ್ನು ಕೊಟ್ಟಿದ್ದರು ಸೊ ಇದೆಲ್ಲ ಉಪ್ಯೋಗಿಸ್ಕೊಂಡು ನಮ್ಮ ಮೂಕಾಂಬಿಕಾ ರೈಲ್ವೆ ಸ್ಟೇಷನನ್ನು ಅಪ್ಗ್ರೇಡೇಷನ್ ಮಾಡಲಿಕ್ಕೆ ಈಗಾಗಲೇ ಗಮನ ಕೊಡ್ತಾ ಇದ್ದೀವಿ ಕೈಗಾರಿಕೋದ್ಯಮಕ್ಕೆ ಹೆಚ್ಚಿಗೆ ಆದ್ಯತೆಯೇ ಕೊಡಬೇಕು ಇಂಡಸ್ಟ್ರಿಯಲಿಸ್ಟ್ ಬರಬೇಕು ಇನ್ವೆಸ್ಟ್ಮೆಂಟ್ ಮಾಡಬೇಕು ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನನಗೆ ಇಲ್ಲಿಂದ ಮಂಗಳೂರು ಅಷ್ಟೇ ದೂರ ಆಗುತ್ತೆ ಇಲ್ಲಿಂದ ನಮ್ಮ ಶಿವಮೊಗ್ಗನೂ ಕೂಡ ನಮ್ಮ ಈ ಭಾಗದ ಜನರಿಗೆ ಅಷ್ಟೇ ದೂರ ಆಗುತ್ತೆ ಸೊ ಆ ದೃಷ್ಟಿಯಿಂದ ಈ ವಿಮಾನ ನಿಲ್ದಾಣಕ್ಕೆ ಆದ್ಯತೆ ಕೊಡುವಂಥ ಪ್ರಯತ್ನಗಳು ಆಗ್ತಾಯಿದೆ ವಿಶೇಷವಾಗಿ ನಮ್ಮ ಶಿವಮೊಗ್ಗವನ್ನು ಮುಂಬೈ ಮತ್ತು ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಶಿವಮೊಗ್ಗ ಕ್ಷೇತ್ರವನ್ನು ಸೇರಿಸ್ತಾಯಿದ್ದೀನಿ ಸುಮಾರು ಶಿವಮೊಗ್ಗದಲ್ಲಿ ನಾಲ್ಕು ಸಾವಿರ ಎಕರೆ ಭೂಮಿಯನ್ನು ಆ ಇಂಡಸ್ಟ್ರಿಯಲ್ ಕಾರಿಡಾರ್ಗೋಸ್ಕರ ತೆಗೆದಿಡುವಂಥ ಪ್ರಯತ್ನ ನಾವು ಇದು ಇದಾಯಿತು ಅಂದರೆ ಇಡೀ ನಮ್ಮ ಪ್ರಪಂಚದ ಇನ್ವೆಸ್ಟರ್ಸ್ ಮೀಟಲ್ಲಿ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಹೈಲೈಟ್ ಆಗುತ್ತೆ ಇನ್ವೆಸ್ಟರ್ಸ್ಗಳು ಏನು ಅಲ್ಲಿಯ ಒಂದು ಮ್ಯಾಪನ್ನು ಇಡೀ ನಮ್ಮ ಪ್ರಪಂಚದ ಮ್ಯಾಪಲ್ಲಿ ಶಿವಮೊಗ್ಗ ಹೈಲೈಟ್ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಇಲ್ಲಿ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಏನು ವಿಶೇಷವಾಗಿ ಇಂಡಸ್ಟ್ರಿಯಲಿಸ್ಟ್ಗೆ ಏನು ಬೇಕಾಗುತ್ತೆ ಒಂದು ಪೋರ್ಟ್ ಸಹಕಾರ ಬೇಕಾಗತ್ತೆ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗತ್ತೆ ಏರ್ಪೋರ್ಟ್ ಬೇಕಾಗತ್ತೆ ಕಾರಿಡಾರ್ಗಳು ಬಿಟ್ವೀನ್ ನಮ್ಮ ಕ್ಷೇತ್ರದಿಂದ ಕ್ಯಾಪಿಟಲ್ ಸಿಟಿಗೆ ನಮ್ಮ ಕ್ಷೇತ್ರದಿಂದ ಬೇರೆ ಬೇರೆ ದಿಕ್ಕಿನಲ್ಲಿ ಸರೌಂಡಿಂಗ್ನಲ್ಲಿ ಎಲ್ಲ ರಸ್ತೆಗಳು ಅಭಿವೃದ್ಧಿ ಆಗಬೇಕಾಗತ್ತೆ ಸೊ ಇದೆಲ್ಲದೂ ಕೂಡ ಕಣ್ಮುಂದಿಟ್ಕೊಂಡು ನಾವು ಇವತ್ತು ಈ ಅಭಿವೃದ್ಧಿ ಕಾರ್ಯ ಮಾಡ್ತಾಯಿದ್ವಿ ಇಷ್ಟು ಮಾತ್ರ ಹೇಳ್ತೀನಿ ಎರಡೂವರೆ ಮೂರು ವರ್ಷದಲ್ಲಿ ನಮ್ಮ ಶಿವಮೊಗ್ಗ ಲೋಕಸಭ ಲೋಕಸಭಾ ಕ್ಷೇತ್ರ ಇಡೀ ನಮ್ಮ ದೇಶದ ಅಭಿವೃದ್ಧಿ ಪತ್ತಲ್ಲಿ ಸರಿಸಮಾನವಾಗಿ ಹೆಜ್ಜೆಡುವಂಥ ಕ್ಷೇತ್ರ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಆಗುತ್ತೆ ಮುಂದಿನ ನಾಲ್ಕು ಐದು ವರ್ಷದಲ್ಲಿ ಅಭಿವೃದ್ಧಿಯ ದೃಷ್ಟಿಯಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ಹೇಗೆ ನೋಡಬಹುದು ಸರ್ ಈಗ ನಮ್ಮ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀವಿ ಎರಡನೇದು ಪ್ರಪಂಚದ ಯುವಶಕ್ತಿ ಹೆಚ್ಚಿಗೆ ಇರೋದು ನಮ್ಮ ಭಾರತ ದೇಶದಲ್ಲಿ ಅಂತ ನಾವು ಹೇಳ್ತೀವಿ ಸೊ ಈ ಎರಡೂ ಸೆಕ್ಟರ್ ವಿಶೇಷವಾಗಿ ಅವರು ಸ್ವಾಭಿಮಾನದ ಬದುಕನ್ನು ರೂಢಿಸ್ಲಿಕ್ಕೆ ಅಂತ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕಾದ್ರೆ ನಮ್ಮ ಕರ್ತವ್ಯ ವಿಶೇಷ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ನಮ್ಮ ಮೀನುಗಾರರು ಮಗುವೀರು ಅಂತ ನಾವು ಹೇಳ್ತೀವಿ ಬೇರೆ ಬೇರೆ ದೊಡ್ಡ ಸಂಖ್ಯೆಯಲ್ಲಿ ಪಾಪ ಅವ್ರ ಭವಿಷ್ಯ ಅವ್ರ ಕೈಯಲ್ಲೇ ಇರೋಲ್ಲ ಬೆಳಗ್ಗೆ ಅವರು ದೋಣಿ ಹತ್ಕೊಂಡು ಹೋಗಿ ಅವರ ಒಂದು ವೃತ್ತಿಯನ್ನು ಮುಗಿಸ್ಕೊಂಡು ವಾಪಸ್ ಸಂಜೆ ಬರೋವರೆಗೂ ಕೂಡ ಅವ್ರ ತಂದೆ ತಾಯಿ ದೇವ್ರು ದೇವ್ರ ಮುಂದೆ ಹೂ ಹಾಕ್ತಾ ಕೂತಿರ್ತಾರೆ ಕಾಯ್ತಾರೆ ನನ್ನ ಮಗ ವಾಪಸ್ ಬರ್ತಾನೆ ಅಂತ ಬರಬೇಕು ಅಂತೇಳಿ ಇಂಥ ಸಂಕಷ್ಟ ಸಂದರ್ಭದಲ್ಲಿ ಅವರ ವೃತ್ತಿಯನ್ನು ಅವ್ರು ಮಾಡ್ಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಹಾಗಾಗಿ ಅವ್ರ ಸೇಫರ್ ಸೈಡಿಗೋಸ್ಕರ ಮರವಂತೆಗೆ ಏಟಿ ಕ್ರೋರ್ಸ್ ಸೆಕೆಂಡ್ ಫೇಸಲ್ಲಿ ಹಣವನ್ನು ಕೊಡಿಸೋವಂಥ ಪ್ರಯತ್ನ ಮಾಡಿದ್ವಿ ಇಲ್ಲಿ ಹಣಕ್ಕೆ ಬೆಲೆಗಿಂತ ಜೀವಕ್ಕೆ ಬೆಲೆ ಇಡೋ ಅಂಥ ಅವ್ರು ಬಂದು ಆ ದೋಣಿಯಲ್ಲಿ ಬಂದಾಗ ಆ ಜಟ್ಟಿ ಒಂದು ಸೆಕ್ಯೂರ್ ಸೆಕ್ಯೂರಾಗಿರಬೇಕಾಗತ್ತೆ ಈ ರೀತಿ ಸುಮಾರು ನಮ್ಮ ಹೈದು ಕ್ಷೇತ್ರದ ನಾಲ್ಕೈದು ಬಂದರುಗಳನ್ನು ಅಭಿವೃದ್ಧಿ ಮಾಡುವಂಥ ಕಾರ್ಯ ಹೆಚ್ಚು ಕಮ್ಮಿ ಇನ್ನೂರೈವತ್ತು ಮುನ್ನೂರು ಕೋಟಿ ವೆಚ್ಚನ ಮಾಡಿ ನಾನು ಎರಡು ಸಾವಿರದ ಒಂಬತ್ತರಿಂದ ಐವತ್ತರ ಕೂಡ ಲೆಕ್ಕ ಹಾಕಿದರೆ ಅಲ್ಲಿವರೆಗೂ ಅಷ್ಟು ಖರ್ಚು ಮಾಡುವಂಥ ಪ್ರಯತ್ನಗಳಾಗಿದೆ ಇದು ಒಂದು ಕಡೆಗೆ ಇನ್ನು ಫಿಶ್ ಫಾರ್ಮಿಂಗ್ ಏನು ಮಾಡ್ತಾರೆ ಅದಕ್ಕೆ ಬೇಕಾದಂಥ ಅದಕ್ಕೆ ಬೆ ವ್ಯವಸ್ಥೆಗಳನ್ನು ಏನು ಮಾಡಬೇಕು ಆದಿಕಲ್ ಗಮನ ಕೊಡ್ತಾ ಇದ್ದೀನಿ ವಿಶೇಷವಾಗಿ ನಮ್ಮ ದೇವಾಡಿಗ ಸಮಾಜ ಯಾವುದೋ ಒಂದು ಮದುವೆ ಕಾರ್ಯ ಇರ್ಬೋದು ಒಂದು ಸುಖ ಮತ್ತು ದುಃಖದಲ್ಲೂ ಕೂಡ ಆ ವಾಲ್ಗ ಅವ್ರದ್ದೇ ಆದಂಥ ಒಂದು ಶೈಲಿ ಇದೆ ಆ ನಮ್ಮ ಸಂಸ್ಕೃತಿ ಇದೆ ಅದಕ್ಕೆ ಪೂರಕವಾದಂಥ ಕಲ್ಚರನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿಕ್ಕೆ ನಾನು ನನ್ನ ಕಡೆಯಿಂದ ಏನು ನಾನು ಸಹ ಚಿಂತನೆಯನ್ನು ಮಾಡ್ಬೋದು ಒಂದು ಸ್ವ ಸ್ವಾಭಿಮಾನಿ ಬಂಟ್ ಸಮಾಜ ಇದೆ ಯಾರು ಕೂಡ ಕೈ ಚಾಚದಂಥ ಒಂದು ದೇಶದ ಒಂದು ಎಕನಾಮಿಕ್ ಗ್ರೋತಲ್ಲಿ ಅವ್ರದ್ದೇ ಆದಂಥ ಕೊಡುಗೆ ಇದೆ ಸೊ ಆ ರಿಲೇಟೆಡ್ ಆಗಿ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳು ಇತ್ತು ಮುಂಬೈ ದುಬೈ ನಾ ಅವ್ರಿಗೆ ವಿನಂತಿ ಮಾಡ್ಕೊತೀನಿ ತಮ್ಮ ಮುಖಾಂತರ ಇವತ್ತು ಈ ಒಂದು ಮಣ್ಣಿನ ಗುಣ ನಮ್ಮನ್ನೆಲ್ಲರೂ ಕೂಡ ಇವತ್ತು ಅಷ್ಟು ಎತ್ತರಕ್ಕೆ ಬೆಳೆಸಿದೆ ಅವ್ರ ವ್ಯವಹಾರಗಳನ್ನು ಮಾಡಲಿ ಆದರೆ ಇಲ್ಲಿ ನಮ್ಮನ್ನು ಬೆಳೆಸಿದಂಥ ನಮ್ಮ ಕ್ಷೇತ್ರ ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ನಮ್ಮ ಬೈಂದೂರು ಕ್ಷೇತ್ರಕ್ಕೆ ಕೊಡುಗೆ ಆಗಿ ಇಲ್ಲೂ ಏನಾದರೂ ಅವರ ಒಂದು ಕೌಶಲ್ಯವನ್ನು ಸ್ಕಿಲ್ಲನ್ನು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಮುಖಾಂತರ ನಮ್ಮ ಯುವ ಶಕ್ತಿಗೆ ಕೊಡುವಂಥ ದಿಕ್ಕಿನಲ್ಲಿ ಏನಾದರೂ ಪ್ರಯತ್ನ ಮಾಡ್ಬೋದಾ ನಮ್ಮ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಬಿಲ್ಲವ ಸಮಾಜ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಇರೋಂಥ ಅನೇಕ ಇದರಲ್ಲಿ ನಮ್ಮ ಬಿಲ್ಲವ ಸಮಾಜ ದೊಡ್ಡ ಸಂಖ್ಯೆಯಲ್ಲಿದೆ ಈಗಾಗಲೇ ಸರ್ಕಾರದಿಂದ ಫಾಲೋಅಪ್ ಮಾಡಿ ಕೋಟಿ ಚೆನ್ನಯ್ಯ ಆ ಇಬ್ಬರು ಸಹೋದರರು ಯಾವ ರೀತಿ ಅವ್ರ ಜೀವನವನ್ನು ನಡೆಸಿದರು ಆ ಕಾರ್ಕಳದಲ್ಲಿ ಆ ಥೀಮ್ ಪಾರ್ಕನ್ನು ಅಭಿವೃದ್ಧಿಯನ್ನು ಮಾಡೋಂಥ ದಿಕ್ಕಿನಲ್ಲಿ ಈಗಾಗಲೇ ನಾನು ಅದಕ್ಕೆ ಸರ್ಕಾರದಿಂದ ಎಲ್ಲ ರೀತಿಯಂಥ ಮಾಹಿತಿಗಳನ್ನು ಪಡೆದು ಹಿಂದೆ ಎರಡು ಸಾವಿರದ ಒಂಬತ್ತರಲ್ಲೇ ಅದು ಘೋಷಣೆ ಆಯಿತು ಸೊ ನೈಂಟಿ ನೈನ್ ಎಕ್ಕರ್ಸಲ್ಲಿ ಆ ಡೆವಲಪ್ಮೆಂಟ್ ಆಗುವರೆ ನಮ್ಮ ಇದೇ ರೀತಿಯಲ್ಲಿ ಆಗಿಲ್ಲ ಅದು ಇನ್ನೂ ಕೂಡ ಇನ್ನೂ ಡೆವಲಪ್ಮೆಂಟ್ ಆಗಬೇಕಾಗಿದೆ ಆ ದಿಕ್ಕಲ್ಲೂ ಕೂಡ ಗಮನವನ್ನು ಕೊಡ್ತಾಯಿದ್ದೀನಿ ಸೊ ಈ ರೀತಿ ಒಂದು ಹಳೆಯ ಒಂದು ಆ ಕಮ್ಯುನಿಟಿಯ ಒಂದು ಸಂಸ್ಕಾರ ಸಂಸ್ಕೃತಿ ಅದು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ದಿಕ್ಕಿನಲ್ಲಿ ಮುಂದಿನ ದಿನದಲ್ಲಿ ಕೃಷಿಕರು ಮೀನುಗಾರರು ವಿಶೇಷವಾಗಿ ಯುವ ಶಕ್ತಿಯ ಉದ್ಯೋಗ ನಾನು ಆಗಲೇ ಹೇಳಿದಾಗೆ ನಮ್ಮ ಬೈಂದೂರಿನಲ್ಲೂ ಕೂಡ ಸುಮಾರು ಒಂದು ತೌಸಂಡ್ ಎಕರ್ಸ್ ಲ್ಯಾಂಡ್ ಎಲ್ಲದು ಸಿಗುತ್ತಾ ನಮಗೆ ಒಂದು ಫೈ ಹಂಡ್ರೆಡ್ ಎಕರ್ಸ್ ಸಿಗ್ಬೋದಾ ಇಂಡಸ್ಟ್ರಿಯಲ್ ಪಾರ್ಕ್ ಮಾಡಿ ಇನ್ವೆಸ್ಟರ್ಸ್ಗಳನ್ನು ಬರಲಿಕ್ಕೆ ತುಂಬ ಅಡ್ವಾಂಟೇಜ್ ಇದೆ ನಮ್ಮ ಬೈಂದೂರಿಗೆ ಒಂದು ಕಡೆಗೆ ಮಂಗಳೂರು ಏರ್ಪೋರ್ಟ್ ಇನ್ನೊಂದು ಕಡೆಗೆ ಶಿವಮೊಗ್ಗದಂದು ಏರ್ಪೋರ್ಟ್ ಶಿಪ್ ಹಾರ್ಬರ್ ಇದೆ ಸಾಕಷ್ಟು ತುಂಬ ಒಳ್ಳೆಯ ಅವಕಾಶಗಳಿದೆ ಹಾಗಾಗಿ ನಿನ್ನೆ ಸಂಬಂಧಪಟ್ಟಂಥ ನಮ್ಮ ಇಂಡಸ್ಟ್ರಿಯಲ್ ಸೆಕ್ರೆಟರಿ ಹತ್ರ ಕೂಡ ನಾನು ಮಾತಾಡಿದ್ದೀನಿ ಮತ್ತು ನಮ್ಮ ಪಿ ಸಿ ಸಿ ಎಫ್ ಫಾರೆಸ್ಟ್ ಹತ್ರ ಮಾತಾಡಿ ಇದು ಟೂರಿಸಮ್ ಹಬ್ ಡೆವಲಪ್ ಮಾಡಲಿಕ್ಕೋಸ್ಕರ ಮೆರೇನ್ ಫಿಶ್ ಮೆರೇನ್ ಇದು ಮಾಡ್ಲಿಕ್ಕೋಸ್ಕರ ಅದಕ್ಕೆ ಬೇಕಾದಂಥ ಏನು ಗಮನ ಕೊಡ್ಬೋದು ಸೊ ಈ ರೀತಿ ಇಟ್ಕೊಂಡು ನೋಡೋಣ ಅನೇಕ ಕನಸುಗಳನ್ನ ಇಟ್ಕೊಂಡಿದ್ದೀನಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈ ಒಂದೂವರೆ ವರ್ಷ ಗುರಿ ಇಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾದಂಥ ಡಿ ಪಿ ಆರ್ ಇರ್ಬೋದು ಫಾಲೋ ಅಪ್ ಇರ್ಬೋದು ಇದೆಲ್ಲದೂ ಕೂಡ ಶುರುವಾಗಿದೆ ಈ ಅಭಿವೃದ್ಧಿ ಜೊ ಜೊತೆಗೆ ನಮ್ಮ ಕಟ್ಟಕಡೆಯ ವ್ಯಕ್ತಿ ನಾನು ನಿನ್ನೆ ಆದೇಶ ಮಾಡಿ ನಮ್ಮ ಅಧಿಕಾರಿಗಳಿಗೆ ನಾವು ಮತ್ತು ಸಂಬಂಧಿಸಿದ ನಮ್ಮ ಹಿರಿಯ ಶಾಸಕರಾದಂಥ ಸುಕುಮಾರ್ ಶೆಟ್ಟರು ನಮ್ಮ ಅಧಿಕಾರಿಗಳ ಜೊತೆಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ ಯಾವ್ಯಾವ ಜಾಗದಲ್ಲಿ ಜ ನಮ್ಮ ರೆವಿನ್ಯೂ ಜಾಗ ಇರ್ಬೋದು ಎಲ್ಲೆಲ್ಲಿ ವೇಕೆಂಟ್ ಇದೆ ಇದೆಲ್ಲದೂ ಕೂಡ ಒಂದು ಕಡೆ ತೆಗೆದಿಡೋವಂಥ ಪ್ರಯತ್ನ ಮಾಡಿ ಅವರು ಗುರು ಅದನ್ನು ಗುರಿಸುವಂಥ ಕೆಲಸ ಮಾಡಿ ಒಬ್ಬ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ನನಗೆ ಸೈಟ್ ಇಲ್ಲ ಅಂತ ಹೇಳಬಾರ್ದು ಸೈಟ್ ಇದ್ದಂತೂ ನನಗೆ ಮನೆ ಇಲ್ಲ ಅಂತ ಹೇಳಬಾರ್ದು ಇದು ಒಂದು ಕಡೆಗೆ ಇನ್ನೊಂದು ಕಡೆಗೆ ಶವ ಸಂಸ್ಕಾರಕ್ಕೆ ಜಾಗ ಇಲ್ಲದಂಥ ಪರಿಸ್ಥಿತಿ ಕೆಲವು ಕಡೆ ನಾವು ನೋಡ್ತಾ ಇದ್ದೀವಿ ಸೊ ಆದ್ಯತೆ ಮೇರೆಗೆ ದೇವಸ್ಥಾನಕ್ಕಿಂತ ಆದ್ಯತೆ ನಮಗೆ ಶವ ಸಂಸ್ಕಾರಕ್ಕೆ ಬೇಕಾದಂಥ ಜಾಗವನ್ನು ನಾವು ಗುರಿಸುವಂಥ ಕೆಲಸಗಳಾಗಬೇಕಾಗುತ್ತೆ ಸೊ ಅದಕ್ಕಲ್ಲಿ ನಾವು ನಮ್ಮ ಶಾಸಕರು ಗಮನವನ್ನು ಕೊಡ್ತಾ ಇದೀವಿ ಸೊ ಈ ರೀತಿ ಹಿರಿಯ ಅಂತ ಸುಕುಮಾರ್ ಶೆಟ್ಟರು ಒಂದು ಕೊಲ್ಲೂರು ಮೂಕಾಂಬಿಕೆಯ ಟ್ರಸ್ಟಿನ ಅಧ್ಯಕ್ಷರಾಗಿ ಆ ಸೇವೆ ಸಲ್ಲಿಸಿದಂಥ ಒಂದು ಮಾಡಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಆಗ್ತಾಯಿದೆ ಮತ್ತು ನನ್ನ ಯೋಗ ನಮ್ಮ ತಾಯಿ ಬದುಕಿದ್ದಾಗ ನಮ್ಮ ತಾಯಿ ನಾನು ನಮ್ಮ ತಂದೆ ಸಿಗುಂದೂರು ನಮ್ಮ ಸಿಗ ಚೌಡೇಶ್ವರಿಯ ಪೂಜೆ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ನಾವು ಇಲ್ಲಿಗೆ ಬರ್ತಾಯಿದ್ವಿ ನಂಗೆ ಸಿಗುಂದೂರು ಅಂತಷ್ಟು ನೆನಪಾಯಿತು ಒಂದು ಐತಿಹಾಸಿಕ ಇವತ್ತು ಇಡೀ ದೇಶಕ್ಕೆ ಬೆಳಕನ್ನು ಕೊಡೋಕ್ಕೋಸ್ಕರ ಲಿಂಗನ್ಮಕ್ಕಿ ಜಲಾಶಯವನ್ನು ಪವರ್ ಜನ್ರೇಷನ್ಗೋಸ್ಕರ ಕಟ್ಟಿದಾಗ ಆ ಶರವರ್ತಿ ಮುಳುಗಡೆ ಆದಂಥ ಆ ಭಾಗದ ಜನರಿಗೆ ಮೂಲ ಸಂಪರ್ಕ ವ್ಯವಸ್ಥೆ ಇದ್ದಿದ್ದಿಲ್ಲ ಅದಕ್ಕೋಸ್ಕರ ಸನ್ಮಾನಿಸಿದ ನಿತಿನ್ ಗಡ್ಕರಿ ಸಾಹೇಬರಿಗೆ ನಾನು ಈ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಒಂದು ಜಿಲ್ಲಾ ಪಂಚಾಯಿತಿ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಿ ಯಾಕಂದರೆ ಅಲ್ಲಿ ಆ ರಾಷ್ಟ್ರೀಯ ಹೆದ್ದಾರಿ ಮುಖಾಂತರ ಈ ಕಳಸವಳ್ಳಿ ಸಿಗಂದೂರು ಸೇತುವೆ ನಾನ್ನೂರ ಐವತ್ತು ಕೋಟಿ ವೆಚ್ಚನ ಮಾಡಿ ಈ ಸೇತುವೆಯನ್ನು ಆ ಕೇಬಲ್ ಸ್ಟೇ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಇದ್ದಾರೆ ಆ ಎರಡೂವರೆ ಕಿಲೋಮೀಟ್ರ್ ಉದ್ದ ಬರ್ತಾ ಇದೆ ಈ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಆದಂಥ ಸೇತುವೆಗಳು ಇದು ಏಳನೇ ಸೇತುವೆ ಇದು ನಮ್ಮ ಇವತ್ತು ಶಿವಮೊಗ್ಗದಲ್ಲಿ ಆಗ್ತಾ ಇರೋದು ಸಿಗಂದೂರಿನಲ್ಲಿ ಇರೋದು ಏಳನೇ ಸೇತುವೆ ಇದು ಈ ಏಳು ಸೇತುವೆಗಳಲ್ಲಿ ಅತ್ಯಂತ ಉದ್ದವಾದಂಥ ಸೇತುವೆ ಅಂದರೆ ಇದು ಎರಡನೇ ಸೇತುವೆ ನಮ್ಮ ಕಳಸೊಳ್ಳಿ ಸಿಗೋದ್ರ ಸೇತುವೆ ಸುಮಾರು ಎರಡೂ ಕಾಲು ಕಿಲೋಮೀಟ್ರ್ ಬರುತ್ತೆ ಆ ಎರಡೂ ಕಾಲು ಕಿಲೋಮೀಟ್ರ್ ಸೇತುವೆಗೆ ಕೇವಲ ಹನ್ನೊಂದು ಪಿಲ್ಲರ್ಸ್ ಮಾತ್ರ ಬರುತ್ತೆ ಓನ್ಲಿ ಲೆವೆನ್ ಪಿಲ್ಲರ್ಸ್ ಇಂಥ ನೂತನವಾದಂಥ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಆ ಸೇತುವೆ ಆಗ್ತಾಯಿದೆ ಅದು ಆಯಿತು ಅಂದರೆ ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ನಮ್ಮ ಮಲ್ನಾಡು ಭಾಗಕ್ಕೆ ಒಂದು ಸೇತುವೆ ಕೊಂಡಿ ಆಗುತ್ತೆ ಸುಮಾರು ನಲವತ್ತು ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ನಾವು ಮಲ್ನಾಡು ಭಾಗದಿಂದ ಇಲ್ಲಿ ಬರಲಿಕ್ಕೆ ಆ ಸೇ ಸೇತುವೆ ಮುಖಾಂತರ ಬಂದರೆ ನಲವತ್ತು ಕಿಲೋಮೀಟರ್ ಕಮ್ಮಿ ಆಗುತ್ತೆ ಹಾಗಾಗಿ ಇದು ಪರಿಪೂರ್ಣವಾದಂಥ ಒಂದು ಅಭಿವೃದ್ಧಿ ಕಾರ್ಯ ಎರಡು ಸಾವಿರದ ಒಂಬತ್ತರಲ್ಲಿ ಸನ್ಮಾನಿಷ್ಠ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳು ಆದಮೇಲೆ ತಂದೆಯವರು ಮುಖ್ಯಮಂತ್ರಿಗಳಾದಮೇಲೆ ಬಿ ಜೆ ಪಿ ಸರ್ಕಾರ ನೇತೃತ್ವ ವಹಿಸ್ಕೊಂಡಾದ್ಮೇಲೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಅಭಿವೃದ್ಧಿಯ ಒಂದು ಪ ದಿಕ್ಕಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಇದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಬೈಂದೂರು ಕೂಡ ಒಂದು ಒಂದು ತಾಲೂಕು ಕೇಂದ್ರವಾಗಿ ಘೋಷಣೆ ಆಗಿದೆ ಯಾವುದೇ ಮೂಲಭೂತ ಸೌಕರ್ಯಗಳು ಇದ್ದಿದ್ದಿಲ್ಲ ತಾಲೂಕು ಕೇಂದ್ರ ಘೋಷಣೆ ಮಾಡಿದ್ರು ಮತ್ತು ಇನ್ನೊಂದು ನಮಗೆ ಅಭಿಮಾನ ಅಂದರೆ ಯಾವಲೂ ಕೂಡ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾಗ ಯಾವ ಮಗ ದೂರ ಇರ್ತಾನೆ ಅವನ ಮೇಲೆ ಪ್ರೀತಿ ಹೆಚ್ಚು ಮನೇಲಿದ್ದವನಿಗಿಂತ ಅಂದರೆ ಅಪರೂಪ ಕಾಣೋದು ಹಾಗೆ ನಮ್ಮ ಬೈಂದೂರು ಕ್ಷೇತ್ರನೂ ಕೂಡ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಒಂದು ತುದಿಲಿದೆ ಎಷ್ಟು ಪ್ರೀತಿ ಎಷ್ಟು ವಿಶ್ವಾಸ ಈ ಭಾಗದ ಗೌರವಿತ ನಮ್ಮ ಜನರು ಯಾವುದೋ ಜಾತಿಷ್ಟರಲ್ಲ ನನ್ನ ಹಳೆಯ ಸಂಬಂಧಗಳು ಯಾವುದೂ ಇಲ್ಲ ಎಷ್ಟು ಅಭಿಮಾನದ ಪ್ರೀತಿಯಿಂದ ಇದು ನನ್ನ ಹಾರೈಸಿ ಬೆಳೆಸ್ತಾ ಇದ್ದಾರೆ ಹಾಗೆ ನಾನು ಕೂಡ ಅಭಿವೃದ್ಧಿಯಲ್ಲಿ ಯಾವ ರೀತಿ ದೂರದ ಮಗನ ಬಗ್ಗೆ ಸ್ವಲ್ಪ ಪ್ರೀತಿ ಹೆಚ್ಚೋ ಹಾಗೆ ನನ್ನ ಬೈಂದೂರು ಕ್ಷೇತ್ರಕ್ಕೂ ಕೂಡ ಒಂದು ಹೆಚ್ಚಿನ ಒಂದು ಮುಷ್ಟಿ ಹೆಚ್ಚಿಗೆ ಕೊಟ್ಟು ಇದನ್ನು ಅಭಿವೃದ್ಧಿ ಮಾಡಬೇಕು ಅಂಥೇಳಿ ನಂದು ಸನ್ಮಾನ ಸುಕುಮಾರ್ ಶೆಟ್ಟರು ಅವರ ಒಂದು ಅಪೇಕ್ಷೆ ಇದೆ ಅದಕ್ಕೆ ಇದೆ ಸಂಸದರಿಗೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮೇಲೆ ಹೆಚ್ಚು ಪ್ರೀತಿಯೋ ಅಥವಾ ಎಲ್ಲ ಕ್ಷೇತ್ರದಲ್ಲಿಯೂ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿದೆಯಾ ಪ್ರಶ್ನೆ ಇಲ್ಲ ಅಂದರೆ ನೀವು ಆಶ್ಚರ್ಯ ಪಡ್ತೀರಿ ಈಗ ನನ್ನ ತೀರ್ಥಹಳ್ಳಿ ಕ್ಷೇತ್ರಕ್ಕೆ ಸೆಂಟ್ರಲ್ ನಮ್ಮ ಎಚ್ ಆರ್ ಡಿ ಮಿನಿಸ್ಟರ್ ಹತ್ರ ಮಾತಾಡಿ ಸೈನಿಕ್ ಸ್ಕೂಲ್ ಸ್ಯಾಂಕ್ಷನ್ ಮಾಡಿಸ್ತಾ ಇದ್ದೀನಿ ಯಾವ ರೀತಿ ಕಿತ್ತೂರಿನಲ್ಲಿದೆ ಅದೇ ಕಾನ್ಸೆಪ್ಟಲ್ಲಿ ಸೈನಿಕ್ ಸ್ಕೂಲನ್ನು ನಮ್ಮ ತೀರ್ಥಹಳ್ಳಿಗೆ ತರುವಂಥ ಒಂದು ಪ್ರಯತ್ನವನ್ನು ನಾನು ಸನ್ಮಾನಿಸಿದ ನಮ್ಮ ಹಿರಿಯ ಶಾಸಕರಾದಂಥ ಜ್ಞಾನೇಂದ್ರ ಅವರು ಪ್ರಯತ್ನ ಮಾಡ್ತಿದ್ವಿ ಇದು ಒಂದು ಭದ್ರಾವತಿಗೆ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ನಮ್ಮ ಇಡೀ ದಕ್ಷಿಣ ಭಾರತಕ್ಕೆ ನಮ್ಮ ಒಂದು ಮಿಲಿಟ್ರಿಯ ಒಂದು ಡಿಫೆನ್ಸಿನ ಒಂದು ಒಂದು ಫೋರ್ಸು ಅಲ್ಲಿ ಒಂದು ಎರಡು ಮೂರು ಬೆಟಾಲಿಯನ್ ಅಲ್ಲಿ ಬರುತ್ತೆ ಇಡೀ ದಕ್ಷಿಣ ಭಾರತಕ್ಕೆ ಆ ಒಂದು ಬೆಟಾಲಿಯನ್ ಅಲ್ಲಿ ಭದ್ರಾವತಿಗೆ ಮಾಡಿಸೋಂಥ ದಿಕ್ಕಿನಲ್ಲಿ ಮತ್ತು ಎಮ್ ಪಿ ಎಮ್ ವಿ ಎಸ್ ಎಲ್ ಅಭಿವೃದ್ಧಿ ಆಗ್ತಿದ್ದು ಎರಡನೇದು ಮೂರನೇದು ಶಿವಮೊಗ್ಗ ನಗರ ಸ್ಮಾರ್ಟ್ ಸಿಟಿಲಿ ಡೆವಲಪ್ಮೆಂಟ್ ಆಗ್ತಾಯಿದೆ ಫ್ರೀಡಮ್ ಪಾರ್ಕ್ ಆಗ್ತಾ ಇದೆ ನಮ್ಮ ಶಿವಮೊಗ್ಗ ನಗರಕ್ಕೆ ದಟ್ ಮೀನ್ಸ್ ನಾನು ಇಡೀ ನನ್ನ ಲೋಕಸಭಾ ಕ್ಷೇತ್ರದಿಂದ ಆ ಸೈನ್ಸ್ ಪಾರ್ಕನ್ನು ಅಲ್ಲಿಗೆ ಒಂದು ಸ್ಯಾಂಕ್ಷನ್ ಮಾಡಿಸ್ತಾ ಇದ್ದೀನಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ವೆಚ್ಚವನ್ನು ಮಾಡಿ ಇವತ್ತು ಅಬ್ದುಲ್ ಕಲಾಂ ಅವರ ಕನಸಿದೆ ಆ ಯೂತ್ಸು ಒಂದು ಯುವ ವಿಜ್ಞಾನಿಗಳಾಗಿ ಪರಿವರ್ತನೆ ಆಗಬೇಕು ಸೊ ಅದಕ್ಕೆ ಪೂರಕವಾಗಿ ಸೈನ್ಸ್ ಲ್ಯಾಬನ್ನು ಅಲ್ಲಿ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಇನ್ನೊಂದು ಗೌರವಿತ ರಾಜನಾಥ್ ಸಿಂಗ್ ಜಿ ಅವ್ರನ್ನ ಡಿಫೆನ್ಸ್ ಮಿನಿಸ್ಟ್ರನ್ನು ಭೇಟಿ ಮಾಡಿ ಡಿಫೆನ್ಸ್ ರಿಸರ್ಚ್ ಸೆಂಟರನ್ನು ಇವತ್ತು ಕುವೆಂಪು ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಮಾಡಿಸ್ತಾ ಇದ್ದೀನಿ ಇದರಿಂದ ನಾನ್ನೂರು ಜನ ಸೈಂಟಿಸ್ಟ್ಗಳು ಬರ್ತಾರೆ ಅವರು ರಿಸರ್ಚ್ ಮೂಲ ಉದ್ದೇಶ ಏನು ಆರ್ಮಿಯಲ್ಲಿ ಕೆಲಸ ಮಾಡೋಂಥ ಸೈನಿಕರು ವಾರಗಟ್ಟಲೆ ಒಂದೇ ಇರಬೇಕಾಗತ್ತೆ ಆ ಸ್ವೆಟ್ಟಿಂಗ್ ಇರ್ಬೋದು ಬೇರೆ ಕೆ ಕೆಮಿಕಲ್ ಇನ್ಫೆಕ್ಷನ್ಸ್ಗಳಾಗಬಾರ್ದು ಅಥವಾ ಏರ್ ಕ್ರಾಶಸ್ಗಳಾದಾಗ ಫೈರ್ ಆಗಬಾರ್ದು ಬಟ್ಟೆಗೆ ಬೆಂಕಿ ಹತ್ಕೊಬಾರ್ದು ಬೇರೆ ಬೇರೆ ಥರ ಯುದ್ಧಕ್ಕೆ ಸಂಬಂಧಪಟ್ಟಂಥ ಈ ರೀತಿಯಂಥ ಒಂದು ರಿಸರ್ಚ್ ಸೆಂಟರ್ ಅಲ್ಲಿ ಆಗ್ತಾಯಿದೆ ಇದು ಇದಕ್ಕೆ ಪೂರಕವಾಗಿ ಅಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ ಹನ್ನೆರಡು ಸಾವಿರ ಜನ ನಮ್ಮ ಯುವತಿಯರು ಅಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಸೊ ಯುದ್ಧಕ್ಕೆ ಆ ಮಿಲ್ಟ್ರಿಗೆ ಡಿಫೆನ್ಸಿಗೆ ಬೇಕಾದಂಥ ಗಾರ್ಮೆಂಟ್ಸ್ ರಿಲೇಟೆಡ್ಡು ಪ್ಲಸ್ ನಮ್ಮ ವೆಸ್ಟರ್ನ್ ಗಾಟ್ಸ್ ಇನ್ಕ್ಲೂಡಿಂಗ್ ನಮ್ಮ ಬೈಂದಿರೋರು ಕೂಡ ಈ ವೆಸ್ಟರ್ನ್ ಗಾರ್ಡ್ಸಲ್ಲಿ ಸಿಗೋಂಥ ಗಿಡ ಮೂಲಿಕೆಗಳೇನಿದೆ ಇದ್ರ ಮುಖಾಂತರ ಆ ಬಯೋಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಬಯೋ ಕೆಮಿಕಲ್ ಮುಖಾಂತರ ಇದರಲ್ಲಿ ಡಿಫೆನ್ಸಲ್ಲಿರುವಂಥ ಆ ಒಂದು ಸೈನಿಕರಿಗೆ ಮೆಡಿಸಿನ್ಸ್ಗಳನ್ನ ತಯಾರು ದಿಕ್ಕಿನಲ್ಲಿ ಈ ರಿಸರ್ಚ್ ಸೆಂಟರ್ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ ಇನ್ನೊಂದು ಕೇಂದ್ರೀಯ ವಿದ್ಯಾಲಯ ಸಾಂಕ್ಷನ್ ಆಗ್ತಾಯಿದೆ ಸಾಗರದಲ್ಲಿ ಪೋಲಿಸ್ ಟ್ರೈನಿಂಗ್ ಫೋರ್ಸ್ ಸುಮಾರು ಐವತ್ತೆಕರೆ ಜಾಗದಲ್ಲಿ ನಾನು ಸನ್ಮಾಶಿತ ಹಾಲಪನೂರು ಅಲ್ಲಿ ಗಮನ ಕೊಡ್ತಾಯಿದ್ದೀವಿ ಶಿಕಾರಿಪುರದಲ್ಲಿ ತುಂಬ ಔಷಧ ಕನಸು ಕುಡಿಯ ನೀರಿಗೆ ಆದ್ಯತೆ ಇರಿಗೇಷನ್ಗೋಸ್ಕರ ಇದ್ದರು ಒಂದು ಸಾವಿರ ಕೋಟಿ ಖರ್ಚು ಮಾಡಿ ಅಲ್ಲಿ ಇರಿಗೇಷನ್ ರಿಲೇಟೆಡ್ ಅಲ್ಲಿ ವರ್ಕ್ ಆಗ್ತಾ ಇದೆ ಸ್ವರ್ಬಾ ಕ್ಷೇತ್ರ ಇದು ಸನ್ಮಾನಿಸಿದ ಕುಮಾರ್ ಬಂಗಾರಪ್ಪನ ನಮ್ಮ ಶಾಸಕರಲ್ಲಿದ್ದಾರೆ ಅಲ್ಲಿ ಮೂಡಿ ಮೂಗೂರು ಮತ್ತು ಕಚಿವೆ ಅಂತೇಳಿ ಸುಮಾರು ಸಾವಿರಾರು ಎಕರೆಗೆ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ಸ್ ಇದೆ ಹಾಗಾಗಿ ನಾನು ಯಾಕೆ ನನಗೆ ಈ ಹೊಸನಗರ ನಾವು ಅದೊಂದು ತಾಲೂಕು ಕೇಂದ್ರ ಪಾಪ ವಿಧಾನಸಭಾ ಕ್ಷೇತ್ರ ಅಲ್ಲ ಆದರೆ ರೆವಿನ್ಯೂ ತಾಲೂಕಿದೆ ಇದೆ ಆದರೆ ಇವತ್ತು ಹೊಸನಗರ ನೋಡಿ ಯಾವ ರೀತಿ ಅಭಿವೃದ್ಧಿ ಆಗ್ತಾಯಿದೆ ಹೇಳಿ ಬಸ್ ಸ್ಟ್ಯಾಂಡ್ ತುಂಬ ಇಂಪ್ರೂವ್ ಆಗಿದೆ ಹಿಂದಿನ ನಮ್ಮ ಸರ್ಕಾರ ಟೈಮಲ್ಲಿ ಈ ಮೊನ್ನೆ ಸನ್ಮಾನ್ಷಿತ ಹಾಲಪ್ಪನವರು ನಾವು ಅಲ್ಲಿ ಆಫೀಸ್ ಕಾಂಪ್ಲೆಕ್ಸ್ ಮಾಡಲಿಕ್ಕೋಸ್ಕರ ಈಗಾಗಲೇ ಗಮನ ಕೊಡ್ತಾಯಿದ್ದೀವಿ ಅಂದರೆ ಯಾವುದೇ ಏರಿಯಾನ ನಾವು ಬಿಡ್ತಾ ಇಲ್ಲ ಪರಿಪೂರ್ಣವಾಗಿ ಎಲ್ಲ ತಾಲೂಕು ಕೂಡ ಎಲ್ಲ ಸರಿಸಮಾನವಾದಂಥ ಒಂದು ಪ್ರೀತಿಯಿಂದ ನೋಡುತ್ತೆ ತೆಗೆದುಕೊಂಡು ಹೋಗಿ ನಮ್ಮ ಕರ್ತವ್ಯ ಕೆಲಸ ಮಾಡ್ತಾಯಿದ್ವಿ ಸರ್ ನೀರು ಮತ್ತು ಮರಳಿನ ಸಮಸ್ಯೆ ಹೆಚ್ಚಾಗಿ ಕ್ಷೇತ್ರದ ಜನರನ್ನು ಬಾಧಿಸ್ತಿದೆಯಲ್ಲ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಾತಾಡಾಗಿದೆ ವಿಶೇಷವಾಗಿ ಜಡ್ ಇರ್ಬೋದು ಮತ್ತು ಎನ್ ಐ ಟಿ ಕೆ ಅವರಿಂದ ಜಂಟಿ ಸರ್ವೆಯನ್ನು ಮಾಡಿಸಿ ಸರ್ಕಾರಕ್ಕೆ ಈಗಾಗಲೇ ವರದಿಯನ್ನು ಕಳಿಸ್ಕೊಡೋಕ್ಕಾಗಿದೆ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಯಾಕೆಂದರೆ ಕೇಂದ್ರ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಮನೆಗಳು ಸ್ಯಾಂಕ್ಷನ್ ಇದೆ ಶೌಚಾಲಯಗಳನ್ನು ಕೊಡ್ತಾ ಇದ್ದಾರೆ ಮಾಡಿ ಇದನ್ನು ಅಭಿವೃದ್ಧಿ ಮಾಡಬೇಕು ಅಂದರೆ ಮರಳು ಇಲ್ಲ ಬೋರ್ಡರ್ಸು ಕಲ್ಲಿನ ಕಲ್ಲುಗಣಿ ಸಮಸ್ಯೆಗಳಿದೆ ಹಾಗಾಗಿ ನಮ್ಮ ಅಧಿಕಾರಿಗಳು ನಾನು ಈಗೂ ಕೂಡ ವಿನಂತಿ ಮಾಡ್ಕೊತೀನಿ ವಿಶೇಷವಾಗಿ ನಮ್ಮ ಫಾರೆಸ್ಟ್ ಇಲಾಖೆಗೆ ಎಲ್ಲದೂ ಕೂಡ ನಮ್ಮ ಸುಪರ್ತಿಗೆ ಬರುತ್ತೆ ಸಹಜ ಕಾನೂನು ಪ್ರಕಾರ ಅವ್ರು ಮಾಡಬೇಕಾಗತ್ತೆ ಆದರೆ ಜೊತೆ ಜೊತೆಗೆ ಸ್ವಲ್ಪ ಈ ಜನಜೀವನಕ್ಕೆ ಅನುಕೂಲ ಆಗುವಂಥ ಒಂದು ಸಹಕಾರವನ್ನು ಕೂಡ ಕೊಡಬೇಕು ಅಂತ ನಾನು ತಮ್ಮ ಮುಖಾಂತರ ಈಗಾಗಲೇ ವಿನಂತಿಯನ್ನು ಕೂಡ ಮಾಡ್ಕೊತೀನಿ ಉಡುಪಿ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿಯಲ್ಲಿ ಕುಂದಾಪುರ ಮತ್ತು ಬೈಂದೂರು ತಾಲೂಕು ಕಡೆಗಣಿಸಲ್ಪಟ್ಟಿದೆ ಎಂಬ ಆರೋಪ ಇದೆಯಲ್ಲ ಆ ಥರ ಇಡೀ ನಮ್ಮ ಉಡುಪಿ ಜಿಲ್ಲೆ ಒಂದು ಟೂರಿಸಂ ಸರ್ಕ್ಯೂಟ್ ಆಗಿ ಈಗಾಗಲೇ ಒಂದು ದಿಕ್ಕಿನಿಂದ ಪ್ರಯತ್ನಗಳು ಆಗಿದೆ ಸೊ ಅದಕ್ಕೆ ಆಗಿ ನಮ್ಮ ಕುಂದಾಪುರ ನಮ್ಮ ಬೈಂದೂರು ಈ ಭಾಗದಿಂದ ಏನೇನು ಈ ಪ್ರಕೃತಿ ದತ್ತವಾದಂಥ ನದಿ ಇರ್ಬೋದು ಫಾರೆಸ್ಟ್ ಇರ್ಬೋದು ತುಂಬ ಅತ್ಯುತ್ತಮವಂಥ ಜಾಗಗಳಿದೆ ಇದೆಲ್ಲದೂ ಕೂಡ ಈಗಾಗಲೇ ನನ್ನ ಆಸೆ ಇದೆ ಇನ್ನೊಂದು ಈ ನನ್ನ ಅವಧಿಯೊಳಗೆ ನಮ್ಮ ಸುಕುಮಾರ್ ಶೆಟ್ಟರು ನಾವು ಎಲ್ಲ ಸೇರಿ ಒಂದು ಪ್ರವಾಸೋದ್ಯಮಕ್ಕೆ ಒಂದು ಐವತ್ತರಿಂದ ನೂರು ಕೋಟಿ ವೆಚ್ಚವನ್ನು ಮಾಡಿ ಕೆಲಸವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ವಿ ಅಂತಂದು ಮಾಡ್ಕೊತಾ ಹೋಗ್ತೀವಿ ಸರ್ ಕೊಲ್ಲೂರು ಕೊಡಚಾದ್ರಿ ರೋಪ್ ವೇ ಬಗ್ಗೆ ಪ್ರಸ್ತಾಪಿಸಿದೆ ಇದರ ರೂಪುರೇಷೆ ಏನು ಸರ್ ಒಂದು ಮೊದಲನೇ ಆದ್ಯತೆ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ನಾವು ಈ ಒಂದು ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡೋಂಥ ಕೆಲಸ ಆಗುತ್ತೆ ಇದು ಒಂದು ಎರಡನೇದು ಇ ಪಿ ಐ ಎಲ್ ಇದರಿಂದ ನಮ್ಮ ಕೇಂದ್ರದಿಂದ ಅದಕ್ಕೆ ಬೇಕಂತ ಈಗಾಗಲೇ ಡಿ ಪಿ ಆರ್ ರೆಡಿ ಮಾಡೋಂಥ ಪ್ರಯತ್ನ ಆಗಿದೆ ಪಿ 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 ಮಾಡಲಲ್ಲಿ ಆಧಾರದ ಮೇಲೆ ಇನ್ವೆಸ್ಟ್ ಸ್ಕೂಲ್ ಬರಲಿಕ್ಕೂ ಕೂಡ ರೆಡಿ ಇದ್ದಾರೆ ಮೊದಲು ನಮ್ಮ ಹಳೆಯ ಒಂದು ಪ್ಲ್ಯಾನ್ ಪ್ರಕಾರ ಲೆವೆನ್ ಕಿಲೋಮೀಟರ್ಸ್ ಆಗುತ್ತೆ ಅಂತ ಆಗಿತ್ತು ಈಗ ಅದು ಶಾರ್ಟ್ ಆಗುತ್ತೆ ವಿತಿನ್ ಎ ಫೋರ್ ಕಿಲೋಮೀಟರ್ಸ್ ಒಳಗೆ ನಾವು ಈ ರೋಪ್ ರೋಪೇಯನ್ನು ಕೊಲ್ಲೂರು ಮೂಕಾಂಬಿಕೆಯ ಒಂದು ಜಾಗದಿಂದ ಶಂಕರಾಚಾರ್ಯರು ಬಂದು ತಪಸ್ ಮಾಡಿದಂಥ ಆ ಕುರ್ಚಾದ್ರಿ ಬೆಟ್ಟದವರೆಗೂ ಕೂಡ ಫೋ ಟೋಟಲ್ ರೋಪಲ್ಲಿ ಫೋರ್ ಕಿಲೋಮೀಟರ್ಸ್ ನಂಬರ್ ಆಫ್ ಟವರ್ಸ್ ಕಮ್ಮಿ ಬರುತ್ತೆ ಸುಮಾರು ಒಂದು ಹತ್ತು ಇಪ್ಪತ್ತು ಟವರ್ಗಳನ್ನು ಉಪಯೋಗಿಸ್ಕೊಂಡು ವೆಲ್ ಸೆಕ್ಯೂರಾಗಿ ಕ್ಲೋಸ್ಡ್ ಪ್ಲಯಿಂಗ್ ಗ್ಲಾಸ್ ಒಂದು ಒಂದು ಕಾರ್ ಬರುತ್ತೆ ಸೊ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಸೇಫರ್ ಸೈಡಲ್ಲಿ ಏನೇನು ಅದೆಲ್ಲ ಸೇಫ್ಟಿ ಮೆಜರ್ಸ್ ಏನು ತೊಗೊಬೇಕು ಇದೆಲ್ಲದೂ ಕಂಡು ಮುಂದಿಟ್ಕೊಂಡು ತಿಂಗ್ ಚಿಂತನೆ ಆಗಿದೆ ಆದಷ್ಟು ಬೇಗ ಫಾರೆಸ್ಟ್ ಲೇನರ್ಸ್ಗೆಲ್ಲ ವೇಟ್ ಮಾಡ್ತಾ ಇದ್ವಿ ಕೆಲಸ ತುಂಬ ಅನುಕೂಲ ಆಗುತ್ತೆ ರೋಪ್ ವೇ ನಿರ್ಮಾಣಕ್ಕೆ ಸ್ಥಳೀಯರು ಪರಿಸರವಾದಿಗಳ ಆಕ್ಷೇಪ ಇದೆಯಲ್ಲ ಸರಿ ನನ್ನ ಮೊದಲನೇ ಆದ್ಯತೆಯೇ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಈ ಪ್ರಾಜೆಕ್ಟನ್ನು ಮಾಡಬೇಕು ಟೋಟಲ್ ಫೋರ್ ಕಿಲೋಮೀಟರ್ಸ್ಗೆ ಸುಮಾರು ನಂಬರ್ ಆಫ್ ಟವರ್ಸ್ ಏನು ಬರುತ್ತೆ ಆ ಟವರ್ ಜಾಗ ಫೋರ್ ಲೆಗ್ಸ್ ಏನು ಕೂರುತ್ತೆ ಅಲ್ಲಿ ಆ ಒಂದು ಎರಡು ಅದನ್ನೂ ಕೂಡ ಆದಷ್ಟು ಎಲ್ಲಿ ಗಿಡಗಳು ಇಲ್ಲೋ ಅಲ್ಲೇ ನಾವು ಅದನ್ನು ತರುವಂಥ ಲೈನ್ ತರುವಂಥದ್ದಿಕ್ಕಲ್ಲಿ ಪ್ರಯತ್ನವನ್ನು ಈಗಲೂ ಹೋಮ್ವರ್ಕ್ ಆಗ್ತಾಯಿದೆ ಇದು ಒಂದು ಹಾಗಾಗಿ ತಮ್ಮ ಮುಖಾಂತರ ಪರಿಸರವಾದಿಗಳಿಗೆ ನಾನು ವಿನಂತಿ ಮಾಡ್ಕೊತೀನಿ ಪರಿಸರಕ್ಕೆ ಕಿಂಚಿತ್ತು ಕೂಡ ತೊಂದರೆ ಆಗೋದ ರೀತಿಯಲ್ಲಿ ಈಗ ರೋಡ್ ಫಾರ್ಮೇಷನ್ ಮಾಡಿದರೆ ಸಾಕಷ್ಟು ಮರ ಗಿಡಗಳು ಹಾಳಾಗ್ತಾಯಿತ್ತು ನಮ್ಮ ದೌರ್ಭಾಗ್ಯ ಶಿವಮೊಗ್ಗದ ಕಡೆಯಿಂದ ಬರಬೇಕಾದಾಗ ಕೊರ್ಚಾದ್ರಿ ಬೆಟ್ಟಕ್ಕೆ ಹೋಗಬೇಕು ಅಂತ ಹೇಳಿದಾಗ ಅಲ್ಲಿ ಯಾರೋ ಒಬ್ಬರು ಕೋರ್ಸ್ಟೇ ತ ಕೋಟಿ ಸ್ಟೇ ತೊಗೊಂಬಂದರು ಡೆವಲಪ್ಮೆಂಟ್ ಆಗಿಲ್ಲ ಇರೋ ಎಕ್ಸಿಸ್ಟಿಂಗ್ ರಸ್ತೆನೇ ಆಗಿಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ಒಂದು ಗಿಡ ಮರಗಳನ್ನು ಕೂಡ ಕಡೆದ ರೀತಿಯಲ್ಲಿ ಕುರಿತು ಹಾನಿ ಮಾಡಿ ಮಾಡುವಂಥದ್ದು ಏನೂ ಇಲ್ಲ ಇದರಲ್ಲಿ ದಯವಿಟ್ಟು ತಮ್ಮದೆಲ್ಲರದು ಕೂಡ ಸಹಕಾರ ಬೇಕು ಅಂತ ಕೂಡ ನಾವು ವಿನಂತಿ ಮಾಡ್ಕೊಳ್ತೀವಿ ಬೈಂದೂರು ತಾಲೂಕು ರಚನೆಯಾಗಿ ಮೂರು ವರ್ಷವಾದರೂ ಆಡಳಿತ ವಿಕೇಂದ್ರೀಕರಣದ ವಿಳಂಬದಿಂದಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿದೆಯಲ್ಲ ಸರಿ ಸರ್ ತಾವು ಹೇಳಿದಾಗೆ ತಾಲೂಕು ಘೋಷಣೆ ಆಯಿತು ಅದೇ ತಾಲೂಕಿಗೆ ಬೇಕಂಥ ಮೂಲಭೂತ ಸೌಕರ್ಯಗಳು ಕೊರತೆ ಇತ್ತು ಈಗಾಗಲೇ ಆಫೀಸ್ ಕಾಂಪ್ಲೆಕ್ಸ್ ನಮ್ಮ ಎಲ್ಲ ಇಲಾಖೆಗಳು ಕೂಡ ಒಂದೇ ಕಡೆ ಕೆಲಸ ಮಾಡಬೇಕು ಒಬ್ಬ ಸಾಮಾನ್ಯ ಪ್ರಜೆ ಬಸ್ಸಲ್ಲಿ ಬಂದು ಇಳಿದು ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದ್ರೆ ಅವನು ಆ ಕಾಂಪ್ಲೆಕ್ಸಿಗೆ ಹೋದರೆ ಒಂದೇ ದಿಕ್ಕಿನಲ್ಲಿ ಎಲ್ಲ ರೀತಿಯಂತ ಅವರಿಗೆ ಸಹಕಾರ ಸಿಗಬೇಕು ಸೊ ಆ ದೃಷ್ಟಿಯಿಂದ ಆಫೀಸ್ ಕಾಂಪ್ಲೆಕ್ಸ್ ಕಾನ್ಸೆಪ್ಟನ್ನು ಇಟ್ಕೊಂಡು ಈಗಾಗಲೇ ಡೆವಲಪ್ಮೆಂಟ್ ಮಾಡ್ತಾಯಿದ್ದೆ ಕನ್ಸ್ಟ್ರಕ್ಷನ್ ಕೂಡ ಈಗಾಗಲೇ ಶುರು ಆಗ್ತಾಯಿದ್ದು ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಅಲ್ಲಿ ಡಿಪೋ ಸ್ಯಾಂಕ್ಷನ್ ಮಾಡೋವಂಥ ದಿಕ್ಕಿನಲ್ಲಿ ಪ್ರಯತ್ನ ಆಗ್ತಾಯಿದೆ ಬಸ್ ಸ್ಟ್ಯಾಂಡು ಕೂಡ ಅರ್ಧಂಬರ್ಧ ನಿಂತ್ಕೊಂಡಿದೆ ಅದು ಪರಿಪೂರ್ಣ ಮಾಡುವಂಥ ಕೆಲಸ ಫೈರ್ ಇಂಜಿನ್ನು ಆಫೀಸ್ ಫೈರ್ ಆಫೀಸ್ ಮೊನ್ನೆ ದಾಖಲೆ ಇತಿಹಾಸದಲ್ಲಿ ಸ್ಯಾಂಕ್ಷನ್ ಆಗಿ ವಿತಿನ್ ಎ ವೀಕಲ್ಲಿ ರೆಂಟೆಡ್ ಬಿಲ್ಡಿಂಗ್ನಲ್ಲಿ ಫೈರ್ ಆಫೀಸನ್ನು ನಾವು ಇನಾಗ್ರೇಷನ್ ಮಾಡಿದ್ವಿ ಸನ್ಮಾನಿಷ್ಠ ನಮ್ಮ ದಕ್ಷ ಗೃಹ ಸಚಿವರಾದಂಥ ನಾನು ಬೊಮ್ಮಾಯಿ ಸಾಬ್ರ ಸಾಹೇಬರನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅವರು ಕೂಡ ಅವತ್ತು ವರ್ಚುವಲ್ ಮುಖಾಂತರ ಅದನ್ನು ಇನಾಗ್ರೇಷನನ್ನು ಮಾಡಿಸ್ಕೊಟ್ಟಿದ್ದಾರೆ ಈ ರೀತಿ ವಿಶೇಷವಾಗಿ ನಮ್ಮ ಯುವ ಶಕ್ತಿಗೆ ಒಳ್ಳೆ ಸ್ಟೇಡಿಯಂ ಬೇಕಾಗಿದೆ ನಾನು ಆಗಲೇ ಹೇಳಿದಾಗೆ ಡಿಗ್ರಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಈಗ ನಮ್ಮ ಕೇಂದ್ರದಿಂದ ಇಂಡೋರ್ ಆಡಿಟೋರಿಯಂ ಇಂಡೋ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಆ ದಿಕ್ಕಲ್ಲಿ ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದೀನಿ ಆಮೇಲೆ ಸಾಹಿತಿಗಳಂಥ ಗೋಪಾಲಕೃಷ್ಣ ಅವರು ಜನ್ಮ ಕೊಟ್ಟಂಥ ಈ ಒಂದು ಸ್ಥಳದಲ್ಲಿ ಅವ್ರ ಹೆಸರಲ್ಲಿ ಒಂದು ಇಂಡೋರ್ ಆಡಿಟೋರಿಯಂನ ಮಾಡೋದ ದಿಕ್ಕಿನಲ್ಲಿ ಈಗಾಗಲೇ ಪ್ರಪೋಸಲ್ ಕಳಿಸ್ಕೊಟ್ಟಿದ್ವಿ ಅಂತಂತವಾಗಿ ಎಲ್ಲ ದಿಕ್ಕಲ್ಲೂ ಸೊ ಒಂದು ಏನು ಅವಶ್ಯಕತೆ ಇದೆ ಎಲ್ಲದೂ ಕೂಡ ಗಮನ ಕೊಡಬೇಕು ಸರ್ ಜಿಲ್ಲೆಯಲ್ಲಿ ಬೈಂದೂರು ಕೈಗಾರಿಕಾ ಕ್ಷೇತ್ರದಲ್ಲಿ ಹಿಂದುಳಿದಿದೆ ಮುನ್ನೆಲೆಗೆ ತರಲು ತಮ್ಮ ಯೋಜನೆ ಏನು ಸರ್ ಈಗಾಗಲೇ ಆಗಲೇ ಹೇಳಿದಾಗೆ ರೈತರು ಮಕ್ಕಳು ಕೂಡ ಡಬಲ್ ಗ್ರಾಜೇಟ್ಸ್ ಆಗಿದ್ದಾರೆ ಇಂಜಿನಿಯರಿಂಗ್ ಮುಗಿಸ್ಕೊಂಡಿದ್ದಾರೆ ಪ್ರೊಫೆಷನಲ್ ಕೋರ್ಸಸ್ಗಳನ್ನ ಮುಗಿಸ್ಕೊಂಡಿದ್ದಾರೆ ಮನೇಲಿ ಖಾಲಿ ಕೂತಿದ್ದಾರೆ ಪಾಪ ತಂದೆ ಜೊತೆಗೆ ರೈತಾಪಿ ಕೆಲಸ ಮಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಉದ್ಯೋಗ ಮಾಡಬೇಕು ಅಂದರೆ ಅಷ್ಟು ನಮಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಾಯಿಲ್ಲ ಸೊ ಈ ಸಂದರ್ಭದಲ್ಲಿ ನಮ್ಮ ಮೈಂದೂರಿನಲ್ಲಿ ಈ ಭಾಗದ ವಿಶೇಷವಾಗಿ ನಾನು ಈ ಸಂದರ್ಭ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಸ್ತೀನಿ ಈ ಕ್ಯಾಶುಯೋ ಫ್ಯಾಕ್ಟ್ರೀಸ್ ಇದೆಯಲ್ಲ ಒಂದೊಂದು ಫ್ಯಾಕ್ಟ್ರೀಲೂ ಕೂಡ ಹೆಚ್ಚು ಕಮ್ಮಿ ಮಿನಿಮಮ್ ಐವತ್ತಿಂದ ನೂರು ಜನ ನಮ್ಮ ಸಹೋದರಿಯರು ನಮ್ಮ ಅಣ್ಣ ತಂದಿರು ಇವತ್ತು ಕೆಲಸವನ್ನು ಮಾಡ್ತಾಯಿದ್ದಾರೆ ಜಾಬ್ ಕ್ರಿಯೇಟ್ ಮಾಡಿದ್ದಾರೆ ಅಂದೆ ಸೊ ಆ ದೃಷ್ಟಿಯಿಂದ ಅವರಿಗೆ ಇನ್ನೂ ಬೇರೆ ರೀತಿಯಿಂದ ಸರ್ಕಾರದ ಯಾವುದೋ ಒಂದು ಸ್ಕೀಮಲ್ಲಿ ಈ ಕ್ಯಾಶಿಯೋ ಫ್ಯಾಕ್ಟ್ರಿ ನಡೆ ನಡೆಸುವಂಥವ್ರಿಗೆ ಏನಾದರೂ ಒಂದು ಶಕ್ತಿ ತುಂಬಂಥ ಕೆಲಸ ನಾವು ಏನೋ ಮಾಡ್ಬೋದಾ ಸಬ್ಸಿಡಿ ಈ ಥರದ್ದೆಲ್ಲ ಇದೆ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಂಥ ಕೆಲಸ ಅವರು ಮಾಡ್ತಾಯಿದ್ದಾರೆ ಇನ್ನೊಂದು ಕಡೆಗೆ ಬೇರೆ ಬೇರೆ ಇನ್ವೆಸ್ಟರ್ಸ್ಗಳನ್ನು ಈ ಟೂರಿಸಮ್ ರಿಲೇಟೆಡ್ಡು ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾಯಿದೆ ಆಗಲೇ ಹೇಳಿದಾಗೆ ನಮ್ಮ ಬೈಂದೂರು ನಮ್ಮ ಕುಂದಾಪುರ ನಮ್ಮ ಮಂಗಳೂರಿನ ಅನೇಕ ಉದ್ಯಮಿಗಳು ಪ್ರಪಂಚದ ಅನೇಕ ದಿಕ್ಕಿನಲ್ಲಿ ಹೆಸರು ಮಾಡಿದ್ದಾರೆ ಸೊ ಜನ್ಮ ಕೊಟ್ಟಂಥ ನಮ್ಮ ನಾಡಿಗೆ ನಮ್ಮ ಬೈಂದೂರಿಗೆ ಇಲ್ಲೂ ಅವ್ರದ್ದೇ ಆದಂಥ ಇನ್ವೆಸ್ಟ್ಮೆಂಟ್ ಇಲ್ಲಿ ಮಾಡ್ಬೋದಾ ಅದಕ್ಕೆ ಬೇಕಾದಂಥ ಪೂರಕವಾದಂಥ ವಾತಾವರಣ ಒಂದು ಹಂಡ್ರೆಡ್ ಎಕರ್ಸ್ ಅರೌಂಡ್ ಫೈವ್ ಹಂಡ್ರೆಡ್ ಎಕರ್ಸಲ್ಲಿ ಇಂಡಸ್ಟ್ರಿಯಲ್ ಲೇಔಟ್ ಮಾಡಲಿಕ್ಕೋಸ್ಕರ ಈಗಾಗಲೇ ಪ್ರಪೋಸಲನ್ನು ಕಳಿಸ್ತಾ ಇದ್ದೀನಿ ಅದು ಆಯಿತು ಅಂದರೆ ಅವರಿಗೆ ಎಲ್ಲ ರೀತಿಯ ಸಬ್ಸಿಡಿಗಳು ಸಿಗುತ್ತೆ ಸೊ ಅವ್ರಿಗೆ ಬೇಕಾದ ಪೂರಕವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ ಉದ್ಯೋಗ ಕ್ರಿಯೇಟ್ ಮಾಡೋಂಥದ್ದು ಗಮನವನ್ನು ಕೊಡ್ತಾಯಿದ್ದೀನಿ ಸರ್ ಬೈಂದೂರು ಕ್ಷೇತ್ರದಲ್ಲಿ ಶೈಕ್ಷಣಿಕ ಪ್ರಗತಿಗೆ ತಮ್ಮ ಯೋಜನೆ ಏನು ಸರ್ ಈಗ ದೇವ್ರದಿಂದ ನಮ್ಮ ಡಿಗ್ರಿ ಕಾಲೇಜ್ ಕ್ಯಾಂಪಸ್ ಸುಮಾರು ಇಪ್ಪತ್ತೈದು ಎಕರೆ ಕ್ಯಾಂಪಸ್ ಇದೆ ನಿನ್ನೆ ಗೌರವಾನ್ವಿತ ನಮ್ಮ ಡಿ ಸಿ ಎಮ್ ಅವರಾದಂಥ ಅಶ್ವಥ್ ಅವರು ನಿನ್ನೆ ವರ್ಚುವಲ್ ವಿಡಿಯೋ ಮುಖಾಂತರ ಕೂಡ ಅವರು ಬ್ಲೆಸ್ ಮಾಡಿದ್ದಾರೆ ಐ ಟಿ ಐ ಕಾಲೇಜ್ಗೆ ಸುಮಾರು ಎರಡು ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ ಇಷ್ಟು ವರ್ಷ ಪ್ರತಿ ವರ್ಷ ಸುಮಾರು ಒಂದು ಲಕ್ಷ ರೂಪಾಯಿ ಬಾಡಿಗೆ ಕಟ್ತಾ ಇದ್ವಿ ಬಾಡಿಗೆ ಬಿಲ್ಡಿಂಗಲ್ಲಿ ನಡೀತಾ ಇತ್ತು ಈಗ ಪರ್ಮೆಂಟ್ ಸ್ಟ್ರಕ್ಚರಿಗೋಸ್ಕರ ಈಗಾಗಲೇ ಟೂ ಕ್ರೋಸ್ ಸ್ಯಾಂಕ್ಷನ್ ಆಗಿದೆ ಮತ್ತು ನಂಬರ್ ಆಫ್ ಕೋರ್ಸಸ್ಗಳನ್ನು ಕೂಡ ಹೆಚ್ಚಿಗೆ ಮಾಡ್ಲಿಕ್ಕೆ ಓನ್ಲಿ ಯಾವುದೋ ಎರಡು ಫಿಟ್ಟರು ಮತ್ತು ಇನ್ನೊಂದು ಯಾವುದೋ ಎರಡು ಮಾತ್ರ ಇದೆ ಹಾಗೆ ನಂಬರ್ ಫೋ ಕೋರ್ಸಸ್ಗಳು ಕೂಡ ಹೆಚ್ಚಿಗೆ ಮಾಡಲಿಕ್ಕೆ ಗಮನ ಕೊಡಬೇಕು ಇದು ಒಂದು ಎರಡನೇದು ಡಿಪ್ಲೊಮೊ ಕಾಲೇಜ್ ಮಾಡಲಿಕ್ಕೆ ಆ ದಿಕ್ಕಲ್ಲಿ ಏನು ಗಮನವನ್ನು ಕೊಡಬೇಕು ಈಗಾಗಲೇ ಗಮನಿಸ್ತಾ ಇದ್ದೀನಿ ಇನ್ನುಳಿದಂಥ ಏನು ಕೊರತೆ ಏನಿದೆ ಬೇಕು ಎಲ್ಲದೂ ಬೇಕು ಅಂತ ಅನಿಸುತ್ತೆ ಆದರೆ ಇಲ್ಲಿಯ ಒಂದು ನಮ್ಮ ಸೋರ್ಸ್ ಏನಿದೆ ಎಷ್ಟು ಅವಶ್ಯಕತೆ ಏನಿದೆ ಅದು ನೋಡ್ಕೊಂಡು ನಾನು ಮಾಡಬೇಕಾಗತ್ತೆ ವಿಶೇಷವಾಗಿ ಇಲ್ಲಿನ ಐ ಟಿ ಐ ಕಾಲೇಜು ಏನಾಗ್ತಾ ಇದೆ ಏಪ್ರಿಲ್ ಒಳಗಡೆ ಮುಗಿಸುವಂಥ ಪ್ರಯತ್ನ ಮಾಡ್ತೀವಿ ಈಗಾಗಲೇ ಟಾಟಾ ಒಂದು ಅವರ ಸಿ ಎಸ್ ಆರ್ ಫಂಡಲ್ಲಿ ಸ ಫಂಡು ಕೊಟ್ಟರೆ ಅದ್ರ ಮುಖಾಂತೂ ಕೂಡ ಇಲ್ಲಿ ಮಕ್ಕಳಿಗೆ ನೇರವಾದಂಥ ಎಲ್ಲ ಫೆಸಿಲಿಟಿ ಸಿಗಲಿ ಆಗುತ್ತೆ ಅದು ಅದನ್ನು ಕೂಡ ಈಗಾಗಲೇ ಪ್ರಯತ್ನ ಮಾಡಿದ್ವಿ ಸೊ ಈ ರೀತಿ ಬರುವಂಥ ದಿನದಲ್ಲಿ ಒಂದು ಎರಡು ಮೂರು ವರ್ಷದಲ್ಲಿ ಏನೇನು ಅವಶ್ಯಕತೆ ಇದೆ ಅದಕ್ಕೆ ನಾನು ಗಮನವನ್ನು ಕೊಡ್ತೀನಿ ಸರ್ ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಕ್ಷೇತ್ರದ ಜನರಲ್ಲಿ ಆತಂಕವಿದೆಯಲ್ಲ ಇದೆ ಸರ್ ಮೊದಲು ಗಾಡ್ಗಲ್ ವರದಿಯಲ್ಲಿ ಈ ಒಂದು ಫಾರೆಸ್ಟ್ ಏರಿಯಾ ಒಂದು ಟ್ವೆಂಟಿ ಪರ್ಸೆಂಟ್ ಜನ ಜನಜೀವನ ಒಂದು ವ್ಯವಸ್ಥೆ ಬಿಟ್ಟುಕೊಟ್ಟು ಇನ್ನು ಉಳಿದಿದೆಲ್ಲ ವಾಪಸ್ ತೆಗೆದುಕೊಳ್ಬೇಕಂತ ಅವ್ರು ವರದಿ ಕೊಟ್ಟರು ಸೊ ಅದು ಆಗಲ್ಲ ಅಂಥೇಳಿ ಕಸ್ತೂರಿ ರಂಗನ್ ವರದಿಯನ್ನು ಇಂಪ್ಲಿಮೆಂಟ್ ಮಾಡೋವಂಥ ದಿಕ್ಕಿನಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಜನಜೀವನದ ಒಂದು ಅನುಕೂಲ ಆಗುವಂಥ ದಿಕ್ಕಿನಲ್ಲಿ ನಾವು ಸಲಹೆಗಳನ್ನು ಕೊಟ್ಟಿದ್ದಾರೆ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಮಾತ್ರ ಪರಿಸರ ಪರವಾಗಿ ಅದರಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವಾದರೂ ಕೂಡ ನಾವು ಒಪ್ಕೊಳ್ಬೇಕಾಗತ್ತೆ ಮನುಷ್ಯರಿಗೆ ಜನರಿಗೆ ಮೂಲಭೂತ ಸೌಕರ್ಯಗಳು ಎಲ್ಲದೂ ಕೂಡ ಬೇಕಾಗತ್ತೆ ಕೆಲವು ಕಂಡೀಷನ್ಸ್ಗಳನ್ನು ಹಾಕಿದ್ದಾರೆ ಸಣ್ಣಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಈ ಕಸ್ತೂರಿ ರಂಗನ್ ಆ್ಯಸ್ ಇಟ್ ಈಸ್ ನಮ್ಮ ಸಾಮಾನ್ಯ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವಕಾಶಗಳಿದೆ ಸೊ ಇದನ್ನು ನಮ್ಮ ರಾಜ್ಯದ ಎಲ್ಲ ಸಂಸತ್ ಸದಸ್ಯರು ಒಟ್ಟಾಗಿ ಮುಖ್ಯಮಂತ್ರಿಗಳ ಮುಖಾಂತರ ನಮ್ಮ ಕೇಂದ್ರದ ಪರಿಸರ ಇಲಾಖೆ ಗೌರವಿತ ಸಚಿವರಾದಂಥ ಸನ್ಮನ್ಷಿತ ಜಾವಡೇಕರ್ ಸಾಬ್ರೋತ್ರ ಇವೆಲ್ಲ ಬಿಡಿ ಬಿಡಿ ವಿಷಯವನ್ನು ತಿಳಿಸುವಂಥ ಪ್ರಯತ್ನಗಳು ಮಾಡಿದ್ದೀವಿ ಸರ್ ನಮ್ಮ ಜನರ ಬದುಕು ಕೂಡ ಇರಬೇಕು ಪ್ರಕೃತಿನೂ ಕೂಡ ಉಳಿಬೇಕು ಈ ಎರಡನ್ನೂ ದೂರದೃಷ್ಟಿ ಇಟ್ಕೊಂಡು ಸಲಹೆಗಳನ್ನು ಕೊಟ್ಟಿದ್ದೀವಿ ಸರ್ ಗ್ರಾಮ ಪಂಚಾಯತ್ ಚುನಾವಣೆಗೆ ಸಿದ್ಧತೆ ಹೇಗೆ ನಡೀತಾ ಇದೆ ಸರ್ ಇದು ನಮ್ಮ ಪಕ್ಷ ನಿಂತ ನೀರಲ್ಲ ನಾನು ಆಗಲೇ ಹೇಳಿದ್ನಲ್ಲ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಯಾವ ರೀತಿ ಕ್ರಿಯಾಶೀಲೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಚುನಾವಣೆ ಒಂದು ಈ ಪ್ರಜಾಪ್ರಭುತ್ವದ ಒಂದು ಸಹಜವಾದಂಥ ಪ್ರಕ್ರಿಯೆ ಯಾವತ್ತೂ ಕೂಡ ನಮ್ಮ ಕಾರ್ಯಕರ್ತರು ಸನ್ನಿದ್ಧರಾಗಿರ್ತಾರೆ ಇಷ್ಟು ಮಾತ್ರ ಹೇಳ್ತೀನಿ ಇಡೀ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಟೂ ಥರ್ಡ್ ಮೆಜಾರಿಟಿ ಹೈಯೆಸ್ಟ್ ಸದಸ್ಯರನ್ನು ಗೆಲ್ಸ್ ಗೆಲ್ಸ್ಕೊಂಡ್ಬರುತ್ತ ದಿಕ್ಕಿನಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೀವಿ ಸರ್ ಗೋಹತ್ಯೆ ನಿಷೇಧದ ಬಗ್ಗೆ ತಮ್ಮ ನಿಲುವು ಏನು ಸರ್ ಇದು ಚರ್ಚೆ ಇಂದಿರಾ ಗಾಂಧಿಯವರ ಪ್ರಧಾನಮಂತ್ರಿಗಳಿದ್ದಾಗ ಪಾರ್ಲಿಮೆಂಟ್ ಮುಂಭಾಗದಲ್ಲಿ ನಡೆದಂಥ ಆ ಗಲಾಟೆ ಘಟನೆಗಳಿಂದ ಹಿಡಿದು ಈಗಿನವರು ಕೂಡ ಚರ್ಚೆಯಾಗಿಯೇ ಉಳಿದಿದೆ ಇವತ್ತು ಕೂಡ ಸರಿಯಾದ ರೀತಿಯಂಥ ಕಾನೂನು ಗೋಹತ್ಯೆ ನಿಷೇಧದಲ್ಲಿ ಇಲ್ಲ ಸರಿಯಾದ ರೀತಿಯಂಥ ಕಾನೂನು ತರಬೇಕು ಬಿಗಿಯಾದ ಕಾನೂನು ತರಬೇಕು ಗೋವಲ್ಲಿ ನಮ್ಮ ಹಿಂದೂ ದೇವತೆಗಳನ್ನು ನೋಡೋವಂಥ ಒಂದು ಸಂಸ್ಕಾರ ನಮ್ಮ ಭಾರತ ದೇಶದಲ್ಲಿದೆ ಆದಷ್ಟು ಬೇಗ ಇದು ಸಂವಿಧಾನ ತಿದ್ದುಪಡಿ ಆಗಬೇಕು ಇದಕ್ಕೆ ಬಿಗಿಯಾದಂಥ ಒಂದು ನಿಲುವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಕೂಡ ಒಬ್ಬ ಆ ಜಾಗದಲ್ಲಿ ಕೂತವನ್ನಾಗಿ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಇದು ಇಂಪ್ಲಿಮೆಂಟ್ ಆಗುತ್ತೆ ಸರ್ ಕೋವಿಡ್ ಲಾಕ್ಡೌನ್ ನಂತರ ಬದುಕು ಹೇಗಿದೆ ಒಂದು ದೌರ್ಭಾಗ್ಯ ಸರ್ ಫಾದರ್ ಮುಖ್ಯಮಂತ್ರಿಗಳು ಆಗ್ತಿದ್ದಂಗೆ ಇನ್ನೂ ಹೆಚ್ಚಿಗೆ ಅನುದಾನವನ್ನು ತಂದು ಅಭಿವೃದ್ಧಿ ಮಾಡಬೇಕನ್ನೋಂಥ ಒಂದು ನಿರೀಕ್ಷೆ ನಮ್ಮಲ್ಲಿ ಇತ್ತು ಸರ್ ಆದರೆ ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ತೆಗೆದುಕೊಂಡು ಎರಡು ಮೂರು ಒಂದು ವಾರದಲ್ಲಿ ದೊಡ್ಡ ಒಂದು ಉತ್ತರ ಕರ್ನಾಟಕದ ಒಂದು ಪ್ರವಾಹ ಮಳೆ ಹೆಚ್ಚಾಯಿತು ಸಾಕಷ್ಟು ಆಸ್ತಿ ಪಾಸ್ತಿಗಳು ಹೋಯಿತು ಇದು ಒಂದು ಹಂತ ಎರಡನೇ ಹಂತಲ್ಲಿ ಈ ಕೋವಿಡ್ ಸಂಕಷ್ಟ ಇಡೀ ದೇಶಕ್ಕೆ ಮಹಾಮಾರಿಯಾಗಿ ಇಡೀ ಪ್ರಪಂಚಕ್ಕೆ ಮಹಾಮಾರಿಯಾಗಿ ಈ ಕೋವಿಡ್ ಒಂದು ಸಾಂಕ್ರಾಮಿಕ ರೋಗ ನಮ್ಮ ಎಲ್ಲರೂ ಕೂಡ ಬಲಿ ತೆಗೆದುಕೊಳ್ತಾ ಇದೆ ಆರೋಗ್ಯದ ಒಂದು ಪರಿಸ್ಥಿತಿನ ಹಾಳು ಮಾಡ್ತಾಯಿದೆ ಒಂದು ಝೀರೋ ಇಯರ್ ಪ್ರಪ ಹಿಂದೆ ಇತಿಹಾಸದಲ್ಲಿ ಮೊದಲೇ ಬಾರಿಗೆ ನನಗಿರೋಂಥ ಹಿಂದೆ ಆ ಪ್ಲೇಗ್ ರೋಗ ಬಂದಾಗ ಈ ಈ ಈ ರೀತಿಯಂಥ ಒಂದು ವಾತಾವರಣ ಇತ್ತಂತೆ ತದನಂತರ ಈ ಕೋವಿಡ್ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ ಶಾಲೆ ಕಾಲೇಜ್ ಬಿಟ್ಟು ಮನೆಗೆ ಬಂದು ಕೂತಿದ್ದಾರೆ ಕಚೇರಿಗಳು ಬೀಗ ಹಾಕುವಂಥ ಪರಿಸ್ಥಿತಿ ಬಂತು ಒಂದು ದಿನ ಬಂದಾದರೆ ಇಡೀ ದೇಶದ ಒಂದು ವ್ಯವಸ್ಥೆಗಳು ಹಾಳಾಗ್ತಾ ಇತ್ತು ಈಗ ಮೂರು ತಿಂಗಳು ನಾಲ್ಕು ತಿಂಗಳು ಎಲ್ಲ ವ್ಯವಸ್ಥೆಗಳನ್ನು ಬಂದ್ ಮಾಡಿಕೂರೋಂಥ ಒಂದು ಅನಿವಾರ್ಯತೆ ಆರ್ಥಿಕವಾಗಿ ಅನೇಕ ಸಂಕಷ್ಟಗಳು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಭಿವೃದ್ಧಿ ಹೊಂದಂಥ ದೊಡ್ಡ ದೊಡ್ಡ ರಾಷ್ಟ್ರಗಳೇ ಇವತ್ತು ಆರ್ಥಿಕವಾಗಿ ಹಿಂತೆ ಸರಿಯುವಂಥ ಪ್ರಯತ್ನ ಪಾಪ ಮೋದಿಜಿಯವರ ಕನಸು ಫೈವ್ ಟ್ರಿಲಿಯನ್ ಡಾಲರ್ಸ್ ಆರ್ಥಿಕ ಪ್ರಗತಿ ಜಿ ಎಸ್ ಟಿ ಗ್ರೋತ್ ಕೊಡಬೇಕು ಅಂತ ಹೊರಟಂತ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಇವತ್ತು ನಮ್ಮ ಕ್ಯಾಬಿನೆಟ್ ರ್ಯಾಂಕಿಗೆ ಮಿನಿಸ್ಟರ್ಸ್ಗಳು ಲೆಟ್ರೂ ಬರೆದಿದ್ದಾರೆ ನಾಳೆ ಇನ್ ದ ಟೈಮ್ ಆಫ್ ಡಿಸೆಂಬರ್ ಅನವಶ್ಯಕವಾಗಿ ಹೊಸ ಕ್ಯಾಲೆಂಡರ್ ಹೊಸ ಡೈರಿ ಯುಟೆನ್ಸಿಲ್ಸು ಈ ಥರ ಅನವಶ್ಯಕ ಖರ್ಚು ಮಾಡೋಂಥ ಅವಶ್ಯಕತೆ ಇಲ್ಲ ಅಂದರೆ ಒಂದೊಂದು ರೂಪಾಯಿ ಹಾಗೆ ಅಂತೇಳಿ ದೇಶಕ್ಕೆ ಕೊರತೆ ತೊಂದರೆ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ ಸವಾಲುಗಳಿದೆ ತುಂಬ ಎಚ್ಚರಿಕೆಯಿಂದ ನಿಭಾಯಿಸಿ ಅನ್ನೋ ಒಂಥ ಸೂಕ್ಷ್ಮತೆಯನ್ನು ಆ ಒಂದು ವಿನ ಇವರಿಗೆ ಹೇಳಿದ್ದಾರೆ ಹಾಗಾಗಿ ಇಂಥ ಸಂಕಷ್ಟ ಸಂದರ್ಭದಲ್ಲಿ ಆ ಕೊಲ್ಲೂರು ಮೂಕಂಬಿಕೆಯ ಆಶ್ವದಿಂದ ನನಗೆ ಯಾವುದೇ ಒಂದು ಸೋಂಕು ಬರೆದ ರೀತಿಯಲ್ಲಿ ಆ ದೇವ್ರು ನನ್ನ ಅಂದರೆ ಕಾಪಾಡಿದೆ ಯಾವುದೇ ದೇವ್ರದಿಂದ ನನಗೆ ಆರೋಗ್ಯಕ್ಕೆ ತೊಂದರೆ ಆಗಿಲ್ಲ ಇಂಥ ಕೋವಿಡ್ ಟೈಮಲ್ಲೂ ಕೂಡ ನಾನು ಸುಮ್ಮನೆ ಕೂರೋಂಥ ಮನಸ್ಸು ಬರಲಿಲ್ಲ ಸರ್ ತಮಗೆ ಗೊತ್ತಿದೆ ನಮ್ಮ ಇಡೀ ನನ್ನ ಎಂಟು ಕ್ಷೇತ್ರದಲ್ಲಿ ಕೋವಿಡ್ ವಾರಿಯರ್ಸ್ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ವೈದ್ಯ ವೈದ್ಯರನ್ನು ಗುರುತಿಸಿ ಅವರಿಗೆ ಗೌರವ ಸಮರ್ಪಣೆ ಮಾಡುವಂಥ ಒಂದು ಕಾರ್ಯಕ್ರಮ ನನ್ನ ಎಂಟು ತಾಲೂಕಿನಲ್ಲೂ ಕೂಡ ನಮ್ಮ ಗೌರವ ಶಾಸಕರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಮಾಡಿದ್ದು ತಮಗೆ ಗೊತ್ತಂಥ ವಿ ವಿಚಾರ ಮತ್ತು ಆ ಟೈಮಲ್ಲಿ ಸಂಕಷ್ಟದಲ್ಲಿದ್ದಂಥವರಿಗೆ ಎಷ್ಟೋ ಸಾವು ನೋವುಗಳನ್ನು ತಡೆಯುವಂಥ ಆಗಿದೆ ಎಷ್ಟೋ ನಮ್ಮ ಕೂಲಿ ಕಾರ್ಮಿಕರಿಗೆ ರೈತರು ವಿಶೇಷವಾಗಿ ಈ ಅನಾನಸ್ ಇರ್ಬೋದು ಆ ಹಣ್ಣು ಫ್ರೂಟ್ಸ್ಗಳನ್ನು ಬೆಳೆದಂಥ ಪೈನಾಪಲ್ಲು ವಾಟ್ರ್ ಮೆಲನ್ನು ಕಲಂಗ್ರೆ ಇದು ಈ ಥರ ಅನೇಕ ಫ್ರೂಟ್ಸ್ಗಳಿಗೆ ಏನು ಬೆಳೆದಿದ್ದರು ರೈತರು ಅದು ಅದೇನು ಪ್ರೊಕ್ಯೂರ್ ಮಾಡ್ಕೊಳ್ಲಿಕ್ಕಾಗಲ್ಲ ಸೇಲ್ ಮಾಡಲೇಬೇಕು ಆ ಸಂದರ್ಭದಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಅದಕ್ಕೆ ಸಂಬಂಧಪಟ್ಟಂಥ ಜ್ಯೂಸ್ ಇಂಡಸ್ಟ್ರೀಸ್ಗಳನ್ನು ಓಪನ್ ಮಾಡಿಸುವಂಥ ದಿಕ್ಕಿನಲ್ಲಿ ಇದು ಗಮನ ಕೊಡ್ತಾ ಇದ್ದೀನಿ ಸರ್ ಮತ್ತು ವಿಶೇಷವಾಗಿ ಈ ಟೈಮಲ್ಲಿ ನಮ್ಮ ಕೇಂದ್ರ ಸರ್ಕಾರ ನನ್ನನ್ನು ಸ್ಪೈಸಸ್ ಬೋರ್ಡಿಗೆ ನನ್ನನ್ನು ಒನ್ ಆಫ್ ದಿ ಮೆಂಬರ್ ಮಾಡಿದ್ದಾರೆ ಸೊ ಈಗ ನಮ್ಮ ಅಧಿಕಾರಿಗಳು ಸಹಕಾರ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಸ್ಪೆಷಲ್ ಆಫೀಸರ್ ಸನ್ಮಾನಿಸಿದ ರಾಜಪ್ಪನವರು ಅಂತ ಇದ್ದಾರೆ ಅದೇ ರೀತಿ ನಮ್ಮ ರವಿ ಅಂತ ಇದ್ದಾರೆ ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳ ಸಹಕಾರದಿಂದ ಈ ಯೋಜನೆಗಳನ್ನು ಇನ್ನೂ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋ ದಿಕ್ಕಿನಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಸ್ಪೈಸ್ ಬೋರ್ಡ್ ಮೆಂಬರ್ ಆದಮೇಲೆ ನಮ್ಮ ರೈತರಿಗೆ ಅನುಕೂಲ ಆಗೋಸ್ಕರ ಇಲ್ಲಿ ವಿಶೇಷವಾಗಿ ನಮ್ಮ ಬೈಂದೂರಿನಲ್ಲಿ ನಮ್ಮ ಮಲ್ನಾಡು ಭಾಗದಲ್ಲಿ ಈ ಅಡಿಕೆ ತೋಟ ಏನು ಮಾಡ್ತಾರೆ ಇದ್ರ ಮಧ್ಯದಲ್ಲಿ ಮಸಾಲ ಪದಾರ್ಥಗಳು ಅದು ಮೆಣಸಿನ ಕಾಳು ಇರ್ಬೋದು ಪೆಪ್ಪರ್ ಚಕ್ಕೆ ಲವಂಗ ಅರಿಶಿನ ಏಲಕ್ಕಿ ಈ ಥರದೆಲ್ಲ ಗ್ರೋತ್ ಆಗ್ತಾ ಇದೆ ಹಾಗಾಗಿ ಶಿವಮೊಗ್ಗದಲ್ಲಿ ಮಾಚನಹಳ್ಳಿ ಆ ಒಂದು ಜಾಗದಲ್ಲಿ ಈಗಾಗಲೇ ಸನ್ಮಾನಿಸಿದ ಪಿಯೂಷ್ ಗೋಯಲ್ ಜಿ ಅವರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ ಮತ್ತು ಕಾಮರ್ಸ್ ಸೆಕ್ರೆಟರಿನೂ ಕೂಡ ಥರ ನಾನು ಮಾತಾಡಿದ್ದೀನಿ ಒಂದು ಟ್ವೆಂಟಿ ಕ್ರೋರ್ಸ್ ಅವ್ರು ಇದ್ದಾರೆ ಇನ್ನು ಉಳಿದಿದ್ದ ಅನುದಾನವನ್ನು ತರ್ತಾ ಇದ್ದೀನಿ ಸುಮಾರು ನೂರು ಎಕರೆ ಜಾಗದಲ್ಲಿ ಫುಡ್ ಆ್ಯಂಡ್ ಸ್ಪೈಸಸ್ ಪಾರ್ಕನ್ನು ಮಾಡಲಿಕ್ಕೆ ಈಗಾಗಲೇ ಪ್ರೋಸೆಸ್ ಶುರುವಾಗಿದೆ ಅದು ಆಯಿತು ಅಂದರೆ ನಮ್ಮ ರೈತರು ಬೆಳೆದಂಥ ಈ ಬೆಳೆ ಅದು ಮೆಣಸು ಇರ್ಬೋದು ಶುಂಠಿ ಇರ್ಬೋದು ಇಲ್ಲೆಲ್ಲೋ ಬೆಳೀತಾರೆ ಅದನ್ನ ಲಾಭ ಇನ್ನು ಯಾರೋ ಮಾಡ್ಕೊತಾ ಇದ್ದಾರೆ ನೇರವಾಗಿ ರೈತನೇ ಅದನ್ನು ತೊಗೊಂಡು ಆ ಪ್ರೋಸೆಸ್ ಹಿಂಗೆ ಇಂಡಸ್ಟ್ರೀಸ್ಗೆ ತೊಗೊಂಡೋಗಿ ಕೊಟ್ಟರೆ ಅಲ್ಲಪ್ಪ ಅವ್ರಿಗೆ ಆಗುತ್ತೆ ಈಗಾಗಲೇ ಸುಮಾರು ಹದಿನೈದರಿಂದ ಇಪ್ಪತ್ತು ಕಂಪ್ನಿಗಳ ಜೊತೆಗೆ ಮಾತಾಡೋವಂಥ ಪ್ರಯತ್ನಗಳಾಗಿದೆ ಅಂದರೆ ಇನ್ನೂ ಲೇಔಟ್ ಮಾಡ್ತೀನಿ ನಾಳೆ ಅವ್ರು ಬಂಡವಾಳ ಹಾಕಬೇಕಲ್ಲ ಸೊ ಅದಕ್ಕೆಲ್ಲ ಪ್ರಯತ್ನಗಳು ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ನನ್ನ ಈ ಕೋವಿಡ್ನ ಈ ಸಂಕಷ್ಟದ ದಿನಗಳಲ್ಲಿ ಅದನ್ನು ಗಂಟೆಯನ್ನು ದಿನಗಳನ್ನು ನಾನು ಮಿಸ್ಯೂಸ್ ಮಾಡಿಕೊಳ್ಳದೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಈ ಒಂದು ಡೆವಲಪ್ಮೆಂಟ್ ರಿಲೇಟೆಡ್ ಏನು ಗಮನ ಕೊಡಬೇಕು ಅದು ವರ್ಚುವಲ್ ವೀಡಿಯೋ ಮುಖಾಂತರ ಇರ್ಬೋದು ಮಾಡಿಕೊಂಡು ಮಾಡ್ತಾ ಇದ್ದೀನಿ ಸರ್ ಮತ್ತು ಇನ್ನೊಂದು ನ ನಾನು ಹೇಳಿ ನಿಮಗೆ ಹೇಳಲೇಬೇಕಾಗತ್ತೆ ಈ ಇಂಥ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಷ್ಟು ಕ್ರಿಯಾಶೀಲತೆ ಅಂತ ತಮ್ಮ ಆರೋಗ್ಯನೂ ಕೂಡ ಮರೆತು ಈ ಕೋವಿಡ್ ಸಂಕಷ್ಟದಲ್ಲಿರುವಂಥ ವಿಶೇಷವಾಗಿ ಸಣ್ಣ ಮಕ್ಕಳಿಗಿರ್ಬೋದು ಹಿರಿಯರಿಗಿರ್ಬೋದು ಅವ್ರದೇ ಒಂದು ಒಂದು ಟಾಸ್ಕ್ ಫೋರ್ಸನ್ನು ಮಾಡಿಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದಿರ್ಬೋದು ಮತ್ತು ಇಂಥ ಸಂದರ್ಭದಲ್ಲಿ ನಂದು ಕೂಡ ಒಂದು ಈ ದೇಶಕ್ಕೋಸ್ಕರ ನನ್ನದು ಒಂದು ನಂದು ಸಮರ್ಪಣೆ ಇರಬೇಕು ಅಂಥೇಳಿ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ ಎಲ್ಲ ಕಾರ್ಯಕರ್ತರು ಒಂದು ತಾಲೂಕಿಂದ ಎಂಟು ಹತ್ತು ಲಕ್ಷ ಯಾರೋ ಒಬ್ಬ ಇಂಡಸ್ಟ್ರಿಯ ಕೊಡ್ಬೋದು ಆದರೆ ಒಬ್ಬ ಒಂದೊಂದು ಮನೆಯಿಂದನೂ ಕೂಡ ಒಂದೊಂದು ರೂಪಾಯಿ ಹೋಗಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರು ಆ ಸಂಗ್ರಹ ಮಾಡಿದಂಥ ಕೆಲಸ ಇರ್ಬೋದು ವರ್ಚುವಲ್ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರನೇ ಸಂಘಟನೆ ಆದ್ಯತೆ ಕೊಟ್ಟಂಥ ಹಿರಿಯರು ಇರ್ಬೋದು ಅಂದರೆ ಈ ರೀತಿ ಒಂದು ಪಕ್ಷಕ್ಕಿಂತ ದೇಶ ಮೊದಲು ಅಂಥೇಳಿ ಚಿಂತನೆ ಮಾಡ್ತಿರೋಂಥ ರಾಜಕೀಯ ಪಕ್ಷ ಒಂದು ಕಾಲದಲ್ಲಿ ಟೂ ಥರ್ಡ್ ಮೆಜಾರ್ಟಿ ಇದ್ದಂಥ ಗೌರವಂಥ ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿಗಳಿದ್ದಾಗ ಅವರ ಹತ್ಯೆ ಅಂತ ರಾಜೀವ್ ಅವರು ದೇಶದ ಪ್ರಧಾನಮಂತ್ರಿಗಳಿದ್ದಾಗ ನಾನ್ನೂರು ನಾನೂರಿಗಿಂತ ಹೆಚ್ಚಿನ ಒಂದು ಕ್ಷೇತ್ರವನ್ನು ಲೋಕಸಭಾ ಗೆದ್ದಿದ್ರು ಗೆದ್ದಿದ್ದರು ಇವತ್ತು ಅಧಿಕೃತವಾಗಿ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಕೇಂದ್ರದಲ್ಲಿಲ್ಲ ಹಾಗಾಗಿ ಒಂದು ಕಾಲದಲ್ಲಿ ಹಳೆಯ ಕಾಂಗ್ರೆಸ್ಸು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾ ಇದ್ರು ಆದರೆ ಇವತ್ತು ಒಂದು ಮಂಥನಕ್ಕೋಸ್ಕರ ಜೈ ಅಂತ ಹೇಳಿ ಹೇಳಿದಂಥ ಪ್ರತಿಫಲವಾಗಿ ಇವತ್ತು ವಿರೋಧ ಪಕ್ಷದ ನಾಯಕ ಸ್ಥಾನ ಕೂಡ ಇಲ್ಲದಂಥ ಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಬಂದಿದೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಹಿರಿಯರು ಶ್ರಮವನ್ನು ಹಾಕಿ ಇಷ್ಟೆಲ್ಲ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಕೆ ಅಭಿವೃದ್ಧಿ ಕಾರ್ಯ ಆಗ್ತಾಯಿದೆ ಸಂಘಟನೆ ಆಶೀರ್ವಾದ ಕೇಂದ್ರ ರಾಜ್ಯ ಸರ್ಕಾರದ ಸಹಕಾರ ಮತ್ತು ವಿಶೇಷವಾಗಿ ಸಹ ನಮ್ಮ ಶಾಸಕರಾದಂಥ ಎಲ್ಲರ ಸಹಕಾರದಿಂದ ಆಗ್ತಾಯಿದೆ ಮುಂದೂ ಕೂಡ ಅವರೆಲ್ಲರ ಸಹಕಾರದಿಂದ ನಮ್ಮ ಹಿಂದುಳಿದ ತಾಲೂಕು ನಂಜುಂಡಪ್ಪ ವರದಿ ಪ್ರಕಾರ ನಮ್ಮ ಬೈಂದೂರು ಕ್ಷೇತ್ರ ಅದು ಮುಂದುವರೆದ ತಾಲೂಕು ಅನ್ನುವಂಥ ಹಣೆ ಪಟ್ಟಿಗೆ ತರುವವರೆಗೂ ಕೂಡ ನಾನು ಶ್ರಮಿಸಿದೆ ನಾನು ಕೆಲಸವನ್ನು ಮಾಡೋದು ದಿಕ್ಕಿನ ಗಮನ ಕೊಡಬೇಕು ಗಮನ ಕೊಡ್ತೀವಿ ಸರ್ ಭವಿಷ್ಯದಲ್ಲಿ ರಾಜಕೀಯ ಮತ್ತು ಸಾಮಾಜಿಕವಾಗಿ ರಾಘವೇಂದ್ರ ಅವರ ಕನಸು ಏನಿದೆ ಸರ್ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಜನರ ಒಂದು ಸೇವೆ ಮಾಡಲಿಕ್ಕೆ ಅಧಿಕಾರ ಅನ್ನೋದು ಒಂದು ಈ ಒಂದು ಡೆಮಾಕ್ರೆಸಿ ಸಿಸ್ಟಮಲ್ಲಿ ಅದು ಇರಬೇಕಾಗತ್ತೆ ಅದು ಸಂಘ ಒಂದು ಇನ್ನೊಂದು ಸಂಘಟನೆ ಆಶೀರ್ವಾದ ನಾನು ಹೇಳ್ತಾ ಇದ್ದೆ ಎಲ್ಲದಕ್ಕೂ ಮಾಜಿ ಅಂತ ಇದೆ ಅರೆ ಬಿ ಬಿ ಜೆ ಪಿ ಕಾರ್ಯಕರ್ತ ಅಂತಿದೆಯಲ್ಲ ಅದಕ್ಕೆ ಮಾಜಿ ಅಂತ ಪದ ಯಾವತ್ತೂ ಕೂಡಲ್ಲ ಅವನು ಯುವಕ ಇದ್ದಗೂ ಕೂಡ ಕಾರ್ಯಕರ್ತ ಕೊನೆ ಉಸಿರಾಳಿಬೇಕಾದ್ರೂ ಕೂಡ ಬಿ ಜೆ ಪಿ ಕಾರ್ಯಕರ್ತ ಅಂತ ಹೇಳಿ ಆ ಹೆಮ್ಮೆಯಿಂದ ಅದು ಹೇಳೋವಂಥ ಒಂದು ಅವಕಾಶ ಇದೆಯಲ್ಲ ಅದು ನಮ್ಮ ಪಕ್ಷದಲ್ಲಿ ಮಾತ್ರ ಇಡೀ ಪ್ರಪಂಚದ ಅತ್ಯಂತ ಹೆಚ್ಚಿನ ಸದಸ್ಯತ್ವವನ್ನು ಹೊಂದಿರುವಂಥ ಹದಿನೆಂಟು ಕೋಟಿ ಸದಸ್ಯತ್ವವನ್ನು ಹೊಂದಿರುವಂಥ ಏಕೈಕ ಒಂದು ರಾಜಕೀಯ ಪಕ್ಷ ಅದು ಬಿ ಜೆ ಪಿ ಅದರ ಒಬ್ಬ ಸದಸ್ಯ ಅನ್ನೋಕ್ಕೆ ಅದು ನನಗೆ ಅತ್ಯಂತ ಹೆಮ್ಮೆ ಅನಿಸುತ್ತೆ ಸರ್ ಧನ್ಯವಾದಗಳು ಸರ್ ವಿಶೇಷವಾಗಿ ಇವತ್ತು ನಮ್ಮ ಕುಂದಾಪುರ ಡಾಟ್ ಕಾಮ್ ಇವತ್ತು ಸ್ನೇಹಿತರು ಈ ವಿಶೇಷವಾದಂಥ ಸಮಯ ಕೊಟ್ಟು ನನ್ನ ಮನಸ್ಸಿನ ಒಂದು ಆಲೋಚನೆಗಳನ್ನು ತಮ್ಮ ಮುಖಾಂತರ ತೆರೆದಿಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಮತ್ತು ವಿಶೇಷವಾಗಿ ಇದನ್ನು ತಾವೆಲ್ಲರೂ ಕೂಡ ಆಲಿಸುವಂಥ ನಮ್ಮೆಲ್ಲ ಸ್ನೇಹಿತರಿಗೆ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ನಮಸ್ಕಾರ ಕುಂದಾಪುರ ಮತ್ತು ಬೈಂದೂರು ತಾಲೂಕಿನ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಕುಂದಾಪುರ ಡಾಟ್ ಕಾಮ್ ಅಂತರ್ಜಾಲ ತಾಣ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕುಂದಾಪುರ ಡಾಟ್ ಕಾಮ್ಗೆ ಭೇಟಿ ನೀಡಿ ಅಥವಾ ಪ್ಲೇಸ್ಟೋರ್ನಿಂದ ಕುಂದಾಪುರ ಡಾಟ್ ಕಾಮ್ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ